ಬಿಹಾರ್ ಕೂಡ ವಾಹಿನಿಗೆ ಸ್ವಾಗತ. ಅಜ್ಞಾನದ ಅಂಧಕಾರವನ್ನು ಕಳೆದು ಸುಜ್ಞಾನದ ಬೆಳಕನ್ನು ನೀಡುತ್ತಿರುವ ನಡೆದಾಡುವ ದೇವರು, ಕೈಲಾಸದಿಂದ ಧರೆಗೆರೆದಂತ ಶಿವನ ಸ್ವರೂಪಿಯಾಗಿರ್ತಕ್ಕಂತಹ ಶಿವಾಚಾರ್ಯರತ್ನ ಧರ್ಮರತ್ನ ಸದ್ಧರ್ಮ ಶಿಖಾಮಣಿ ಶಟಸ್ಥಲ ಬ್ರಹ್ಮ ಚನ್ನವೀರ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಸ್ವಕ್ಷೇತ್ರ ಹಾರ ಕೂಡ ಇವರಿಗೆ ಗುರುವಂದನ ಹಾಗೂ 691ನೇ ಭಕ್ತಿಯ ತುಲಾಭಾರ ಸಮಾರಂಭವನ್ನು ನೀಲಗಿ ಗ್ರಾಮದ ಸಮಸ್ತ ಭಕ್ತರು ಎಂದು ಹಮ್ಮಿಕೊಂಡಿರುವುದು
ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ ಭಕ್ತಿ ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ ಗುರುವೇ ಚಂದವೀರ ತಂದೆ ನೀನು ದಿವ್ಯ ಜ್ಯೋತಿಗೆ ಬೆಳಕು ನೀಡು ಬಾಳಿಗೆ ತಂದೆ ನಿನ್ನ ಬಲವೇ ಎಂದಿಗೂ ನನಗೆ ಶ್ರೀರಕ್ಷೆಯು ತಾಳೆ ಸೌಭಾಗ್ಯ ನೀಡಿ ನನ್ನ ಕಾಯ್ದ ತಂದೆಯು ನಿನ್ನ ಏನಂತ ಬಣ್ಣಿಸಲಿ ಕರುಣ ಮೂರ್ತಿಯೇ ಕರವ ಮುಗಿವೆ ದೇವನಿ ಭಕ್ತಿ ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯ ತಂದೆ ನೀ ಎನ್ನ
ಬಸವ ಶ್ರೀ ಶಿವನವತಾರ ಚನ್ನ ಬಸವ ಶ್ರೀ ಶಿವನವತಾರ ಗುರುವಿನ ರೂಪ ತ್ರಿನೇತ್ರ ನಾಶ ಮಾಡಿರಿ ರೋಗ ಭಕ್ತರ ಶೇಷ ನಿಮ್ಮ ಪುಷ್ಪದ ಹಾರ ಶೇಷ ನಿಮ್ಮ ಪುಷ್ಪದ ಹಾರ ಕೇಶವನಂತೆ ತೋರುವವರ ಕೇಶವನಂತೆ ತೋರುವವರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ಸಂಚಾರ ಮಾಡುತ್ತಿದ್ದರು ದೇಶ ಸಂಚಾರ ಆಡಿನ ಹಾಲೆ ಅನ್ನ ನೀರ ಆಡಿನ ಹಾಲೆ ಅನ್ನ ನೀರ ಬಳಲಿ ಬಂದ ಮಾನವರ ಬಳಲಿ ಬಂದ ಮಾನವರ ಕರುಣಿಸಿದರು ಸಂತಸಪೂರ ಕರುಣಿಸಿದರು ಸಂತಸಪೂರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ಭವಣ ಶಂಕರ ಕೈಲಾಸಾಪತಿ ಭವಣ ಶಂಕರ ಲೀಲೆ ನಿಮ್ಮದು ಅಪರಂಪಾರ ಲೀಲೆ ನಿಮ್ಮದು ಅಪರಂಪಾರ ಬಾಲ ಬ್ರಹ್ಮಚಾರಿ ಬಂಧುರ ಬಾಲ ಬ್ರಹ್ಮಚಾರಿ ಬಂಧುರ ನೀಲಕಂಠ ಶೀಲ ಸುಂದರ ನೀಲಕಂಠ ಶೀಲ ಸುಂದರ ಗುರುವಿನ ರೂಪ ಗುರುವಿನ ರೂಪ ತ್ರಿನೇತ್ರ ತೋರಿಸಿದವರ ಮುಕ್ತಿ ಮಾರ್ಗ ತೋರಿಸಿದವರ ನಿತ್ಯ ನುಡಿರಿ ಪಂಚಾಕ್ಷರ ಶಂಕರ
ಶಂಕರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ಚನ್ನ ಬಸವ ಶ್ರೀ ಶಿವನವತಾರ ಚನ್ನ ಬಸವ ಶ್ರೀ ಶಿವನವತಾರ ಚನ್ನ ಬಸವ ಶ್ರೀ ಚನ್ನ ಬಸವ ಶ್ರೀ ಚನ್ನ ಬಸವ ಶ್ರೀ ಶಿವನವತಾರ ಅಜ್ಞಾನದ ಅಂಧಕಾರವನ್ನು ಕಳೆದು ಸುಜ್ಞಾನದ ಬೆಳಕನ್ನು ನೀಡುತ್ತಿರುವ ನಡೆದಾಡುವ ದೇವರು ಕೈಲಾಸದಿಂದ ಧರೆಗಿಳಿದಂತ ಶಿವನ ಸ್ವರೂಪಿಯಾಗಿರ್ತಕ್ಕಂತಹ ಶಿವಾಚಾರ್ಯರತ್ನ ಧರ್ಮರತ್ನ ಸದ್ಧರ್ಮ ಸಿಕ್ಕಾಮಣಿ ಶಠಸ್ಥಲ ಬ್ರಹ್ಮ ಚನ್ನವೀರ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಸ್ವಕ್ಷೇತ್ರ ಹಾರು ಕೂಡ ಇವರಿಗೆ ಗುರುವಂದನ ಹಾಗೂ 691ನೇ ಭಕ್ತಿಯ ತುಲಾಭಾರ ಸಮಾರಂಭವನ್ನು ನೀಲಗಿ ಗ್ರಾಮದ ಸಮಸ್ತ ಭಕ್ತರು ಎಂದು ಹಮ್ಮಿಕೊಂಡಿರೋದು ಇಲ್ಲಿ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಹೀಗಾಗಿ ಈಗ ನಾವು ಮೊದಲಿಗೆ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಈ ಪ್ರಾರ್ಥನಾ ಗೀತೆಯನ್ನ ಶ್ರೀ ಹಾರಕೋಡ ಹಿರೇಮಠ ಸಂಸ್ಥಾನದ ಸಂಗೀತ ಕಲಾವಿದರಾದಂತಹ ಶ್ರೀ ಕಾರ್ತಿಕ್ ಸ್ವಾಮಿಯವರು ಮತ್ತು ಚಂದ್ರಸಪ್ಪ ಮೀನಾಳವರು ಹಾಗೂ ಶರಣಪ್ಪ ಸುಲ್ತಾನ್ ಹಾರಕೋಡ ಮಠದ ಸೇವಕರು ಇವರಂತಹ ಪ್ರಾರ್ಥನಾ ಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತೆ ತಿಳ್ಕೊಳ್ತಾರೆ. ಸಿಕ್ಕಿತು ಗುರು ಚನ್ನ ಬಸವ ಕಾರ್ತಿಕ್ ಸ್ವಾಮಿ ಮತ್ತು ಶರಣಬಸಪ್ಪ ಸುಂಟಾಣ್ ಅವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಕಾರ್ಯಕ್ರಮ ನೀಲಳ್ಳಿ ಗ್ರಾಮದ ಸಮಸ್ತ ಭಕ್ತರು ಹಮ್ಮಿಕೊಂಡಿರುವಂತಹ ಗುರುವಂದನ ಹಾಗೂ 691ನೇ ಭಕ್ತಿಯ ತುಲಾಭಾರ ಸಮಾರಂಭವನ್ನು ಪಾವನ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಚನ್ನವೀರ ಶಿವಾಚಾರ್ಯರು ಸ್ವಕ್ಷೇತ್ರ ಹಾರಕೋಡ ಮಠದ ಗುರುಗಳು ಇವರಿಗೆ ಈ ಒಂದು ಗ್ರಾಮದ ವತಿಯಿಂದ ಹಾಗೂ ನನ್ನ ವತಿಯಿಂದ ಅವರಿಗೆ ಅವರ ಒಂದು ಚರಣಗಳಿಗೆ ನಮಿಸುತ್ತಾ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಈ ಭಕ್ತಿ ಸೇವೆಯನ್ನು ಹಮ್ಮಿಕೊಂಡಿರ್ತಕ್ಕಂತಹ ನೀಲಳ್ಳಿ ಗ್ರಾಮದ ಸಮಸ್ತ ಭಕ್ತರಿಗೂ ಕೂಡ ಏನಪ್ಪಂದ್ರೆ ಹೃದಯ ತುಂಬಿ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಅದೇ ರೀತಿಯಾಗಿ ಸುತ್ತಲಿನ ಗ್ರಾಮವಾಗಿರ್ತಕ್ಕಂತಹ ನೀಲಹಳ್ಳಿ ಕೊಕ್ಕನಹಳ್ಳಿ ಹೊಸಳ್ಳಿ ಮೀನಾಬಳು ಬೊಮ್ಮಳಿಂದ ಬಂದಿರತಕ್ಕಂತಹ ಹಾಗೂ ಇನ್ನಿತರ ಗ್ರಾಮಗಳಿಂದ ಬಂದಿರತಕ್ಕಂತಹ ಎಲ್ಲ ಮಠದ ಭಕ್ತರಿಗೂ ಕೂಡ ಏನಪ್ಪಂದ್ರೆ ನನ್ನ ಪರವಾಗಿ ಹಾಗೂ ನಮ್ಮ ನೀಲಹಳ್ಳಿ ಗ್ರಾಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಈ ಒಂದು ಪತ್ರಿಕೆಯ ಪತ್ರಕರ್ತರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಏನಪ್ಪಂದ್ರೆ ವೇದಿಕೆ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಈಗ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಪರಮ ಪೂಜರಾಗಿರ್ತಕ್ಕಂತಹ ನಡೆದಾಡುವ ದೇವರಾಗಿರ್ತಕ್ಕಂತಹ ಚನ್ನವೀರ ಶಿವಾಚಾರ್ಯ ಸ್ವಕ್ಷೇತ್ರ ಮಹಾರಾಜಿಗೆ ಸದ್ಗುರು ಹಾರಕೋಡ ಚನ್ನಬಸವೇಶ್ವರ ಮಹಾರಾಜಿಗೆ ಶ್ರೀ ಚಲೋರಿ ಜಯ ಗೋಚರಣ ಹಾಕ್ಬೇಕು. ಸದ್ಗುರು ಹಾರಕೋಡ ಚನ್ನಬಸವೇಶ್ವರ ದಯಮಾಡಿ ಅವರು ಚಪ್ಪಾಳೆ ಕಟ್ಟಬೇಕು. ಜ್ಯೋತಿ ಜ್ಯೋತಿ ಬೆಳಗುವುದರ ಮೂಲಕ ಗುರುವಂದನ ಹಾಗೂ 691ನೇ ಭಕ್ತಿಯ ತುಲಭಾರ ಸಮಾರಂಭಕ್ಕೆ ಚಾಲನೆಯನ್ನ ಕೊಟ್ಟಿರ್ತಾರೆ. ಪ್ರೇಮ ಕಿ ಗಂಗಾ ಬಹಾತಿ ಚಲೋ
ಧನ್ಯವಾದಗಳು. ಜಗಜ್ಯೋತಿ ಬಸವೇಶ್ವರ ಮಹಾರಾಜಿಗೆ, ಜಗದ್ಗುರು ಪಂಚಾಚಾರ ಮಹಾರಾಜಿಗೆ, ಮಹಾಲಕ್ಷ್ಮೀ ಮಾತಾಗಿ ಶಿವಾಚಾರ್ಯ ರತ್ನ ಧರ್ಮರತ್ನ ಸದರ್ಮ ಸಿಕ್ಕಾಮಣಿ ಪರಮ ಪೂಜ್ಯ ಶ್ರೀ ಷಟಸ್ಥರ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಸೋಮಚೇತ್ರ ಹಾರಕೂಡ ಪೂಜರಿಗೆ ಗುರು ವಂದನ ಮತ್ತು 691ನೇ ಭಕ್ತಿಯ ತುಲಾಭಾರ ಸಮಾರಂಭವನ್ನು ಹಮ್ಮಿಕೊಂಡಿರುವುದು ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಈ ಒಂದು ತುಲಾಭಾರ ಗುರು ವಂದನ ಹಾಗೂ ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾದರೂ ಕೂಡ ಒಂದು ಕಾರಣ ಇದೆ. ದಯವಿಟ್ಟು ಇದನ್ನ ಸೂಕ್ಷ್ಮವಾಗಿ ನಾವೆಲ್ಲ ಕೇಳಬೇಕು. ಯಾಕಂತಂದ್ರೆ ಪೂಜರಿಗೆ ಏನಪ್ಪ ಅಂದ್ರೆ ದಿನಾಂಕ 21 ಮೇ 2024 ಪೂಜರ ಒಂದು ಕಾರನ್ನ ಅಪಘಾತಕ್ಕೀಡಾಯಿತು. ಆದರೆ ಪೂಜರಿಗಾಗಲಿ ಅಥವಾ ಅವರ ಜೊತೆಗಿರ್ತಕ್ಕಂಥ ಭಕ್ತರಿಗಾಗಲಿ ಯಾವುದೇ ಒಂದು ಮುಳ್ಳು ಸೂತ್ರ ಕೂಡ ಅಂತಂದ್ರೆ ಮುಂದಿರಲಿಲ್ಲ. ಹೀಗಾಗಿ ಯಾವುದೇ ಒಂದು ಗಾಯ ಆಗಲ್ಲ ಅಂದರೆ ಇವತ್ತು ಸಂಗೀತ ಅಂತಂದಾಗ ಅದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಒಂದು ಭಕ್ತಿ ಅಂತ ಹೇಳಕ್ಕೆ ಬಯಸ್ತೇನೆ. ಜೊತೆಗೆ ಚನ್ನಬಸವ ಶಿವಯೋಗಿಗಳ ಒಂದು ಶಕ್ತಿ ಕೂಡ ಇದೆ. ಹೀಗಾಗಿ ಆ ಒಂದು ಭಕ್ತಿಯ ಶಕ್ತಿಯ ಮಿಲನವೇ ನಮ್ಮ ಚನ್ನವೀರ ಶಿವಾಚಾರ್ಯ ಅಂತ ಹೇಳಕ್ ಬಯಸ್ತೀವಿ. ಯಾಕಂದ್ರೆ ಪೂಜರು ಇವತ್ತು ನಡೆದಾಡ್ತಕ್ಕಂಥದ್ದು ಅವರು ಕೈಲಾಸದಿಂದ ಇವತ್ತು ನಮ್ಮ ಊರಿಗೆ ಬಂದರು ಅಂತಂದಾಗ ನಮಗೆಲ್ಲರಿಗೂ ಒಂದು ಬಹಳಷ್ಟು ಹೆಮ್ಮೆ. ನಮಗೆ ಜಾತ್ರೆ ಇದ್ದಂಗ, ಇವತ್ತು ಸಂಭ್ರಮ ಇದ್ದಂಗ ನಮ್ಮ ನಿಡಲೆ ಗ್ರಾಮಸ್ಥರಿಗೆ. ಹೀಗಾಗಿ ಇವತ್ತು ಪೂಜರು ಅವ್ರ ಮಠದಲ್ಲಿ ಮಾಡ್ತಕ್ಕಂಥ ಕಾರ್ಯ ಕೂಡ ಬಹಳಷ್ಟಿದೆ. ಅನ್ನದಾಸೋಹ ಸೇವೆ ಕೂಡ ಮಾಡ್ತಾ ಇದ್ದಾರೆ, ಸಾಮಾಜಿಕ ಸೇವೆ ಮಾಡ್ತಾ ಇದ್ದಾರೆ. ಜೊತೆಗೆ ಅದರ ಜೊತೆಗೆ ಮಕ್ಕಳಿಗೆ ಏನಪ್ಪಂದ್ರೆ ಬಡ ಮಕ್ಕಳಿಗೆ ಉಚಿತವಾದಂತಹ ಶಿಕ್ಷಣವನ್ನು ಅವರು ಕೂಡ ನೀಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ನಿನ್ನಲ್ಲಿ ಗ್ರಾಮಸ್ಥರ ವತಿಯಿಂದ ಆ ಒಂದು ಭಕ್ತಿಯ ಸೇವೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಗುರುಗಳು ಅಂತಂದ್ರೆ ನಮಗೆ ಒಂದು ಅನಾರೋಗ್ಯವಾದಂತಹ ರಕ್ತ ಅಂತ ಹೇಳಕ್ಕೆ ಬಯಸ್ತೀನಿ. ಹೀಗಾಗಿ ಭಕ್ತರ ಒಂದು ಅಂಧಕಾರವನ್ನ ಹೋಗಲಾಡಿಸ್ತಕ್ಕಂಥ ಜೀವನದಲ್ಲಿ ಬೆಳಕನ್ನ ಚೆಲ್ತಕ್ಕಂಥ ಗುರು ಯಾರಾದರೂ ಇದ್ದಾರೆ ಅಂತಂದ್ರೆ ಅವರೇ ನಮ್ಮ ದೇವರು ಹಾರ ಕೂಡ ಚೆನ್ನವೀರ ಶಿವಾಚಾರ್ಯರು. ಹರ ಮುನಿದರೆ ಗುರುಕಾಯವನು ಎನ್ನುವ ಹಾಗೆ ನಮ್ಮ ಕಷ್ಟಗಳನ್ನು ಪರಿಹರಿಸಲು ನಮ್ಮನ್ನು ಉದ್ಧಾರ ಮಾಡಲು ಇವತ್ತು ನಮ್ಮ ಊರಿಗೆ ಆಗಮಿಸಿದ್ದಾರೆ ಅಂತಂದಾಗ ನಾವೇ ಒಂದು ಪುಣ್ಯವಂತರು, ನಾವು ಭಾಗ್ಯವಂತರು ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಹೀಗಾಗಿ ಇವತ್ತು ಪರಮ ಪೂಜರೇ ಅಂತಂದ್ರೆ ನಮ್ಮ ಊರಿಗೆ ಬಂದಿದ್ದಾರೆ. ಅವರ ಒಂದು ಭಕ್ತರ ಒಂದು ಅಂತಃಕರಣವನ್ನು ಅರಿತು ಆತ್ಮ ಪರಿಶುದ್ಧಿಯನ್ನ ಮಾಡಿ ಸಂಸ್ಕಾರವಂತರಾಗುವಂತೆ ಭಕ್ತರನ್ನ ಮಾಡಲು ಇವತ್ತು ಮಾರ್ಗದರ್ಶನ ನೀಡಲು ನಮ್ಮ ಗುರುಗಳು ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ. ಹೀಗಾಗಿ ಅಂತ ಒಂದು ಗುರುಗಳು ನಮ್ಮ ಎದುರಿಗೆ ಇದ್ದಿದ್ದಾರೆ ಅಂತಂದಾಗ ನಮ್ಮ ಜೀವನ ಒಂದು ಪಾವನ ಅಂತೇಳಿ ನಾವು ಹೇಳ್ಬೋದು. ಇವತ್ತು ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜರು ನಮ್ಮ ಜೀವನದಲ್ಲಿ ಇರತಕ್ಕಂಥ ಕತ್ತಲೆಯನ್ನ ಓಡಿಸಿ ಬೆಳಕನ್ನ ಚೆಲ್ಲುವಂತ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಮಠದ ವತಿಯಿಂದ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಮಠಕ್ಕೆ ಅಂದ್ರೆ ಎಷ್ಟೇ ಜನ ಹೋದ್ರು ಕೂಡ ಅನ್ನದಾಸೋಹ ಕೂಡ ಇಲ್ಲ ಕಡಿಮೆ ಇರೋದನ್ನ ನಾನು ನೋಡೋದಿಲ್ಲ. ಎಂತ ಅನ್ನ ಅಂತಂದ್ರೆ ಆ ಮಠಕ್ಕೆ ಹೋಗಿ ನಾವು ಊಟ ಮಾಡಿದ್ರೆ ನಮಗೆ ಅಮೃತವನ್ನ ಸವಿದಂತೆ, ಹಾರು ಕೂಡ ಮಠಕ್ಕೆ ಹೋದರೆ ನಾವು ಸ್ವರ್ಗಕ್ಕೆ ಹೋದಂಗೆ. ಹೀಗಾಗಿ ಅಲ್ಲಿ ಆ ಪೂಜರನ್ನ ನೋಡಿದಾಗ ನಾವು ಶಿವನ ಸ್ವರೂಪಿಯನ್ನ ಅವರಲ್ಲಿ ನಾವು ಕಾಣ್ತಾ ಇದ್ದೇವೆ. ಇವತ್ತು ನಮ್ಮ ಊರಿಗೆ ಬಂದಾರ ಅಂತಂದಾಗ ನಮ್ಗೆ ಬಹಳಷ್ಟು ಸಂತೋಷ ಆಗಿದೆ. ಆ ಸಂತೋಷವನ್ನ ಹೇಳಕ್ಕೆ ನಮಗೆ ಇಲ್ಲಿ ಪದಗಳೇ ಸಾಲ್ತಾ ಇಲ್ಲ ಅಂತೇಳಿ. ಇನ್ನೊಂದು ಕೊನೆಯದಾಗಿ ಭಕ್ತನಾದೊಡೆ ಬಸವಣ್ಣಂತನಾಗಬೇಕು, ಜಂಗಮವಾದರೆ ಪ್ರಭುದೇವರಂತಾಗಬೇಕು, ಗುರುವಾದರೆ ನಮ್ಮ ಚನ್ನವೀರ ಶಿವಾಚಾರ್ಯರಂತಾಗಬೇಕು. ಗುರುವಿಗೆ ಭಕ್ತಿಯ ಸಲ್ಲಿಸಬೇಕಾದರೆ ನೀಲಳಿಯ ಸಮಸ್ತ ಭಕ್ತರಂತಾಗಬೇಕು, ಸಮಸ್ತ ಭಕ್ತರಂತಾಗಬೇಕು ಅಂತೇಳಿ ಹೇಳ್ತಾ ಇವತ್ತು ಪೂಜ್ಯರೇನಪ್ಪ ಅಂದರೆ ಬಂದಿದ್ದಾರೆ. ಹೀಗಾಗಿ ನಮ್ಮ ನೀಲಳಿ ಗ್ರಾಮದ ವತಿಯಿಂದ ಏನಪ್ಪ ಅಂದರೆ ತಾವುಗಳು ನಮ್ಮ ಗುರುಕಾರಣ್ಯವನ್ನ ಸ್ವೀಕರಿಸಿ, ಹೀಗಾಗಿ ಗುರುಕಾರಣ್ಯವನ್ನ ಸ್ವೀಕರಿಸಬೇಕಾಗಿ ಎಲ್ಲರ ಗುರುಕಾರಣ್ಯವನ್ನು ಸ್ವೀಕರಿಸಿ ಎಲ್ಲ ನಮ್ಮ ಭಕ್ತರಿಗೆ ಏನಪ್ಪಾ ಅಂದ್ರೆ ಆಶೀರ್ವಚನೆಯನ್ನು ಮಾಡಬೇಕಂತ ಹೇಳಿ ಗ್ರಾಮದ ವತಿಯಿಂದ ನಾನು ದೀನ ನಮಸ್ಕಾರ ಹಾಕಿ ಭಕ್ತರಿಗೆ ಏನಪ್ಪ ಅಂದ್ರೆ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹಾರಕೂಡ ಪಟ್ಟಾಚಾರ ಘನಮಠ ರಂಭಾಪುರಿ ಪೀಠ ಸೂತ್ರ ಸ್ವಾಮಿನ್ ಸದ್ಗುರು ಚನ್ನಬಸವ ಶಿವಯೋಗೀಂದ್ರ ಪ್ರಭಾ ಭಾಸ್ಕರ ಪ್ರೇಮಂಬೆತ್ತು ಪೊಗಳಿದ ನಿಮ್ಮ ಮಹಿಮಾ ಲೀಲಾ ವಿನೋದಂಗಳಂ ನೀವಾಡೆನ್ನ ಕೃಪಾಳು ಬೇಗ ಕೃಪಯಂ ಸದ್ಭಕ್ತಿ ಸನ್ಮುಕ್ತಿಯಂ. ಮಹಾಯೋಗಿ
ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಮತ್ತು ನಮಗೆ ಯಾವುದೇ ಕಠಿಣ ಪ್ರಸಂಗ ಬಂದಾಗ ನಮ್ಮನ್ನು ಸದಾ ರಕ್ಷಾ ಕವಚವಾಗಿ ನಿಂತು ಆಶೀರ್ವದಿಸುತ್ತಿರುವಂತಹ ಮಹಾಯೋಗಿ ಕಾರಕೂಡದ ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಪಾದಕ್ಕೆ ವಂದಿಸಿ, ಜಗದಾದಿ ಜಗದ್ಗುರು ಪಂಚ ಆಚಾರ್ಯರಿಗೆ ವಂದಿಸಿ, ಇಂದು ಹಮ್ಮಿಕೊಂಡಿರುವಂತಹ ಭಕ್ತಿಯ ಪುರವಾಗಿರುವಂತಹ ಸೇಡಂ ತಾಲೂಕಿನ ನೀಲ್ಹಳ್ಳಿ ಗ್ರಾಮದಲ್ಲಿ ನಿಮ್ಮೆಲ್ಲರ ತನು ಮನ ಧನದ ಸಹಾಯದಿಂದ ಹಮ್ಮಿಕೊಂಡಿರುವಂತಹ ನಮ್ಮ 691ನೇ ತುಲಾಭಾರದ ಈ ಪವಿತ್ರ ಪ್ರಸಂಗದಲ್ಲಿ ಭಾಗವಹಿಸಿ ಪಾವನ ಉಪಸ್ಥಿತಿಯನ್ನು ಹೊಂದಿರುವಂತಹ ಈ ಗ್ರಾಮದ ಹಿರಿಯರಾಗಿರುವಂತಹ ಲಿಂಗೈಕ್ಯ ಶ್ರೀ ಸಂಗರ್ಭಸಯ ಸ್ವಾಮೀಜಿಯವರ ಸುಪುತ್ರರಾಗಿರುವಂತಹ ಶ್ರೀ ಶರಣಯ್ಯ ಸ್ವಾಮೀಜಿಯವರೇ ಮತ್ತು ಶರಣಗೌಡ ಪಾಟೀಲ್ರವರೇ, ವಿಶೇಷವಾಗಿ ಈ ಭಾಗ ಭಕ್ತಿಯ ಪರಂಪರೆಯಿಂದ ಬಾಳುತ್ತಿರುವಂತಹ ಆರಕೋಡು ಮಠದ ಪರಮ ಸದ್ಭಕ್ತರಾಗಿರುವಂತಹ ಶ್ರೀ ಸಂಗಣ್ಣ ಪಾಟೀಲ್ ರಿಜಂಕಿಯವರೇ, ಮತ್ತು ವಿಶೇಷವಾಗಿ ನೀರಳ್ಳಿ ಗ್ರಾಮದಲ್ಲಿ ಇಂದಿನಿಂದಲೂ ಕೂಡ ಭಕ್ತಿಯ ಪರಂಪರೆಯ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗಿ ಇಂದು ಲಿಂಗೈಕ್ಯರಾದರೂ ಕೂಡ ಅವರ ಹೆಸರು ನಮ್ಮ ಮನದಲ್ಲಿದೆ. ಇಲ್ಲಿಯ ಶ್ರೀ ಶರಣಪ್ಪ ಗೌಡರು, ಎಂ ಸಿ ಪಾಟೀಲ್ರು, ಅವರ ಪುತ್ರರಾಗಿರ್ತಕ್ಕಂಥ ಶರಣಗೌಡರು, ಮತ್ತು ನಮ್ಮ ಶಿವಶರಣಪ್ಪ ಸಾಹು ಅವರು, ಶಿವರಾಯ ಸಾಹು ಅವರು ಮತ್ತು ಭೀಮರಾವ್ ಸಾಹು ಅವರು ಅನೇಕ ಅನುಭಾವಿಗಳು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಂದ್ರೆ, ಆರಕೋಡು ಮಠಕ್ಕೂ ಮತ್ತು ನೀರಳ್ಳಿ ಗ್ರಾಮಕ್ಕೂ ಕೇವಲ 1 ವರ್ಷದ ಸಂಬಂಧ ಇಲ್ಲ, ಸುಮಾರು 100 ವರ್ಷಗಳ ಸಂಬಂಧ ಇರತಕ್ಕಂಥ ಗ್ರಾಮ ಅದು ನೀರಳ್ಳಿ ಗ್ರಾಮ. ಅಷ್ಟೇ ಅಲ್ಲ, ವಿಶೇಷವಾಗಿ ನಮ್ಮ ಹಿಂದಿನ ಗುರುಗಳಾಗಿರುವಂತಹ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರು ಈ ಗ್ರಾಮಕ್ಕೆ ಆಗಮಿಸಿದಾಗ, ಯಾಕೆಂದ್ರೆ ನಮ್ಮದು ಯಾವುದಂದ್ರೆ ಹೈಬ್ರಿಡ್ ಬೆಳೆಯುವಂಥ ನಾಡು ನಮ್ದು. ಅವಾಗ ಈಗ ಸ್ವಲ್ಪ ಸ್ವಲ್ಪ ಬೆಳೆದಾಳ ಬೆಳೀತಾ ಇದ್ದಾರೆ, ಬರೀ ಹೈಬ್ರಿಡ ಸಜ್ಜಿ ತೊಗರಿ ಇಷ್ಟೇ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ಈ ಭಾಗದ ಭಕ್ತರು ಹರಕೋಡು ಮಠಕ್ಕೆ ಬಂದು ಅಲ್ಲಿ ಹೈಬ್ರಿಡ್ ರೊಟ್ಟಿನೇ ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡಿ ಮನಸ್ಸಿನಾಗ ಒಂದು ಸಂಕಲ್ಪ ಮಾಡ್ತಾರೆ. ಯಾವ ಸಂಕಲ್ಪ ಅಂದ್ರೆ, ಅಪ್ಪೋರೇ ಗುರುಲಿಂಗ ಶಿವಾಚಾರ್ಯ ನಮ್ಮ ಊರಿಗೆ ನೀವು ಬರಬೇಕು. ಯಾಕಪ್ಪ, ಯಾಕೆ ಬರಬೇಕು ನೀರಳ್ಳಿಗ? 1950ನೇ ವರ್ಷದಲ್ಲಿ ನಡೆದಂಥ ಘಟನೆ ಅಂದರೆ 75 ವರ್ಷಗಳ ಪೂರ್ವದಲ್ಲಿ ನಡೆದಂಥ ಘಟನೆ ಅದು. ಯಪ್ಪ ನಮ್ಮ ಊರಿಗೆ ಬರಬೇಕ್ರಿ. ಈ ಊರಿಗೆ ಬಂದಾಗ ಶಾಣಪ್ಪ ಗೌಡರು ಎಲ್ಲ ಭಕ್ತಾದಿಗಳನ್ನು ಬರಮಾಡಿಕೊಂಡು ಒಂದು ಪೂಜ್ಯ ನಮ್ಮ ಗುರುಲಿಂಗ ಶಿವಾಚಾರ್ಯರಿಗೆ ವಚನವನ್ನು ಕೊಟ್ಟರು. ವಚನ ಏನು ವಚನ ಕಟ್ಟಂದ್ರೆ, ಆ ಭಾಗದಲ್ಲಿ ಹೆಚ್ಚಾಗಿ ಬಿಳಿಜಾಳ ಆಗುವುದಿಲ್ಲ, ಈ ಒಂದು ನೀರಳ್ಳಿ ಗ್ರಾಮದಿಂದ ಇಲ್ಲಿಯ ದಾಸೋಹ ಆಗಬೇಕು. ಎಲ್ಲಿಯವರೆಗೆ ಆಗಬೇಕಂದ್ರೆ ಸೂರ್ಯ ಚಂದ್ರ ಇರುವವರೆಗೆ ದಾಸೋಹ ಆಗಬೇಕೆನ್ನುವಂಥ ಸಂಕಲ್ಪವನ್ನು ತೊಟ್ಟ ಸಂಕಲ್ಪವನ್ನು ತೊಟ್ಟು ಶರಣಪ್ಪ ಗೌಡರು, ಚಂದ್ರಬಸಯ್ಯ ಸ್ವಾಮೀಜಿಯವರು, ನಮ್ಮ ಬಸವರಾಜ ಮಾಸ್ಟರ್ ಎಲ್ಲ ದಿವ್ಯಾನುಭಾವಿಗಳು ಕೂಡಿಕೊಂಡು 1950ನೇ ವರ್ಷದಿಂದ ಪ್ರತಿ ವರ್ಷ ಆರಕೋಡು ಮಠಕ್ಕೆ ತಪ್ಪಲಾರದೆ ಪ್ರತಿ ವರ್ಷ 75 ವರ್ಷದಿಂದ ದಾಸೋಹ ಮಾಡುವಂಥ ಭಕ್ತಾದಿಗಳ ಪರಂಪರೆಯಲ್ಲಿ ಯಾವ ಗ್ರಾಮ ಸೇರ್ತಾ ಇದೆ ಅಂದ್ರೆ ನೀರಳ್ಳಿ ಗ್ರಾಮ ಸೇರ್ತಾ ಇದೆ ಅಂತ ಮತ್ತೊಂದು ಹೇಳ್ತಾರೆ. ಈಗಾದರೂ ಕೂಡ ನಮ್ಮ ಮಲ್ಲಿನಾಥ್, ನಮ್ಮ ಸಹೋದರರಾಗಿರುವಂತಹ ಮಲ್ಲಿನಾಥ್ ಹಿರೇಮಠ ಅವರು ಸುಮ್ಮ ಒಂದು ಸಲ ಬಂದು ಹೋಗ್ತಾರೆ. ನಾಮಕೆ ವಾಸ್ತೆ ಅಂತಾರದು, ನಾಮಕೆ ವಾಸ್ತೆ. ಒಂದು ಸಲ ಬಂದು ಹೋದ್ರೆ ಇಲ್ಲಿ ಎಲ್ಲ ಯುವಕರು ಕೂಡಿಕೊಂಡು ಬಹಳ ಭಕ್ತಿ ವಿಶ್ವಾಸದಿಂದ ಪ್ರಸಾದವನ್ನು ನೀವೆಲ್ಲ ಸಂಗ್ರಹ ಮಾಡಿ ಜೋಳವನ್ನು ಬಿಳುಜೋಳ ಕಳಿಸ್ತೀರಿ. ಅದು ನೀವು 5 ಚೀಲ ಕಳಿಸಿರ್ಬೋದು, 11 ಚೀಲ ಕಳಿಸ್ಬೋದು, ನಿಮ್ಮ ಗ್ರಾಮದಿಂದ ಅದು 11 ಚೀಲ ಅಲ್ಲ, ಅದು 1,00,000 ಚೀಲ ಎನ್ನುವಂಥ ಭಾವನೆ ನಮಗೆ ಅದ. 1,00,000 ಚೀಲ ಎನ್ನುವಂಥ ಯಾಕೆ ಆ ಮತ್ತನ್ನು ಹೇಳ್ತಾ ಇದ್ದೀನಂದ್ರೆ, ನೀವು ಕೊಟ್ಟಿರುವಂತಹ ದಾಸೋಹದ ಸೇವೆ ಅದು ಯಾರಿಗೆ ಮುಡ್ತಾ ಇದೆ ಅಂತಂದ್ರೆ, ಪವಿತ್ರ ಭಾವನೆಯಿಂದ ಬಂದಿರುವಂತಹ ಭಕ್ತಾದಿಗಳಿಗೆ ಮುಡ್ತು. ಯಾಕೆಂದ್ರೆ ಹರಕೋಡು ಮಠಕ್ಕೆ ಬಂದಾಗ ಎಲ್ಲ ಸದ್ಭಕ್ತಾದಿಗಳು ಈ ಭಾಗದಿಂದ ಸೇಡಂದವರು, ನೀರಳ್ಳಿ, ಕೊಂತನಹಳ್ಳಿ, ಬಂದ್ರಹಳ್ಳಿ, ಊಡಿಗಿ, ಶಿರಹಳ್ಳಿ, ಅನೇಕ ಗ್ರಾಮದಿಂದ ಎಲ್ಲ ಭಕ್ತಾದಿಗಳು ಬರ್ತೀರಿ. ನೀವು ಹ್ಯಾಂಗೆ ಬರ್ತೀರಿ ಅಂತಂದ್ರೆ, ಹರಕೋಡು ಮಠಕ್ಕೆ ಬಂದು ನಮಸ್ಕಾರ ಮಾಡ್ತೀರಿ, ಮುತ್ಯಾನ ಗದ್ಗಿಗೆ ನಮಸ್ಕಾರ ಮಾಡಿ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ, ನಿಮ್ಮ ಭಾವನಾ ಏನಿರ್ತಂದ್ರೆ, ಏನೇ ಮನೆಯಾಗ ತೊಂದರೆ ಇರಲಿ, ನಿಮ್ಮ ಮನೆಯಾಗ ಅತ್ತೆ ಸೊಚ್ಚೆ ಜಗಳಾರ ಇರ್ಬೋದು, ಗಂಡನ ಜಗಳಾರ ಇರ್ಬೋದು, ಗಂಡ ಬಂದು ಹೊಡಿತಿರ್ಬೋದು, ನಿಮ್ಗೆ ಏನೇ ಇದ್ರೂ ಕೂಡ
ಹಾರಕೂಡ ಮಠಕ್ಕೆ ಬಂದಾಗ ನಿಮ್ಮ ಭಾವ ಹೆಂಗಿರ್ತಂದ್ರೆ ಕೇವಲ ಭಕ್ತಿ ಭಾವ ಇರ್ತದೆ, ಭಕ್ತಿ ಭಾವ, ಭಕ್ತಿ ಭಾವ. ಅಂತಹ ಪ್ರೀತಿ ಭಕ್ತಿಯಿಂದ ಹಾರಕೂಡ ಮಠಕ್ಕೆ ಬಂದು ನಮಸ್ಕಾರ ಮಾಡ್ತೀವಿ ಅಂದ ಮೇಲೆ ನಮಗೇನು ಖುಷಿ ಆಗ್ತಾ ಇದೆ ಅಂದ್ರೆ, ಪರಮಾತ್ಮ ಹೆಂಗನಾರಿ ಅಂತ ಕೇಳಿದಾಗ ಎಲ್ಲೇನಾರಿ ಪರಮಾತ್ಮ ನಮ್ಮವರ ಕಂಡಿಲ್ರಿ ಅಂತ. ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ, ಇಲ್ಲಿಯವರೆಗೆ ಪರಮಾತ್ಮ ದೇವರನ್ನೇ ಯಾರು ನೋಡಿಲ್ಲ. ಯಾಕೆಂದ್ರೆ ನೇಚರ್ ಈಸ್ ಗಾಡ್, ನೇಚರ್ ಪವರ್ ಈಸ್ ಗಾಡ್, ಸೃಷ್ಟಿಯೇ ದೇವರು, ಸೃಷ್ಟಿಯಲ್ಲಿರ್ತಕ್ಕಂಥ ಅಗೋಚರವಾದಂತಹ ಶಕ್ತಿಯೇ ದೇವರು. ನಿರಾಕಾರ ಸ್ವರೂಪವಾಗಿರುವಂತಹ ಪರಮಾತ್ಮನನ್ನ ಕಣ್ಣಿಗೆ ಕಾಣೋದಿಲ್ಲ ಪರಮಾತ್ಮ, ಆ ಪರಮಾತ್ಮನನ್ನ ಅರಕೋಡ ಮಠದ ಭಕ್ತಾದಿಗಳು ಯಾವ ರೂಪದಲ್ಲಿ ನೋಡ್ತಾ ಇದ್ರಂದ್ರ ಪರಮ ಪೂಜ್ಯ ಚನ್ನಬಸವ ಶಿವಗಳ ಮೂರ್ತಿಯ ರೂಪದಲ್ಲಿ ನೀವೆಲ್ಲ ನೋಡ್ತಾ ಇದ್ರು ಸಾಕ್ಷಾತ್ ಪರಮಾತ್ಮ. ಇಲ್ಲಿ ನೋಡಿ ಒಳಗೆ ಹೋದಾಗ ಎಷ್ಟು ಖುಷಿ ಆಗ್ತದೆ, ಮುಖ್ಯವ್ರ ಮೂರ್ತಿ ಕೂಡಿಸಿದ್ರಿವೆಲ್ಲ ಹರಕೋಡ ಚನ್ನಬಸವ ಶಿವಗಳ ಮೂರ್ತಿ. ಅದು ಸಾಮಾನ್ಯವಾಗಿರುವಂತ ಮೂರ್ತಿ ಅಲ್ಲ, ಕೆಳಗೆ ಮೂರ್ತಿ ಕೂಡಿಸಿರಿ, ಮ್ಯಾಗ ಕಳಸ ಏರಿಸಿರಿ, ಒಂದು 4-5 ವರ್ಷದಿಂದ ಏನೋ ಘಟನೆ ಆಯ್ತಿಲ್ಲಿ, ಘಟನೆ ಆಯ್ತಿಲ್ಲ. ಅದೇ ಹರಕೊಂಡು ಮಾಡಿದಾಗ ಮೂರ್ತಿ ಒಯ್ದಿರಿ, ಒಯ್ಲಾಕ ಬಂದ್ರು ಅಲ್ಲೇ ಇಟ್ಟು ನಮಸ್ಕಾರ ಮಾಡಿ ಹೋದ್ರು. ಇದು ಕಳಸ ಏನೋ ಒಯ್ದ್ರ ಅಂತ ಹೇಳ್ಬೇಕು, ಕಳಸನ ಒಯ್ದು ಇಲ್ಲೇ ಬಿಟ್ರಂತ. ಆದ್ರೆ ಹಿತ್ತಾಳೆ ಕಳಸ ಏರಿಸಿರುವಂತಹ ಕಳಸ ಕತ್ಕೊಂಡು ಹೋಗ್ಬೋದು, ಹಿತ್ತಾಳೆ ಸಾಮಾನು ಕತ್ಕೊಂಡು ಹೋಗ್ಬೋದು, ಆದ್ರೆ ನಿಮ್ಮೆಲ್ಲರ ನೀರಳ್ಳಿ ಗ್ರಾಮದ ಭಕ್ತಾದಿಗಳ ಹೃದಯದಲ್ಲಿರುವಂತಹ ಚನ್ನಬಸವ ಶಿವಗಳ ಭಕ್ತಿ ಯಾರು ಕತ್ಕೊಂಡು ಹೋಗಕ್ಕೆ ಸಾಧ್ಯ. ಇದು ಸಾವಿರಾರು ವರ್ಷಗಳ ಪರ್ಯಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಘಟನೆ ಇದೆ, ಭಕ್ತಿಯ ಪರಂಪರೆ ಇದೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಮ್ಮ ರಚಯ ಸ್ವಾಮಿಯವರು ಹೇಳಿದ್ರು ಮೇ ಇಪ್ಪತ್ತೊಂದನೇ ತಾರೀಕಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಘಟನೆ ಆಯಿತು. ಘಟನೆ ಆದಾಗ ಅದು ಯಾವುದೇ ತೊಂದರೆ ಆಗಲಿಲ್ಲ, ಯಾಕೆಂದ್ರೆ ಅದು ಲಾರಿದವು ಬದುಕು ಹೋಗುವ ಬದಲು ಎಡಕ್ಕೆ ಬಂದನು. ಕೇವಲ ಒಂದು 3 ಇಂಚಿನಲ್ಲಿ ಆಕ್ಸಿಡೆಂಟ್ನಿಂದ ನಾವು ಪಾರಾದೆವು. ಆದ್ರೆ ಏನನ್ನಿಸ್ತಂದ್ರೆ ಅಂಥ ಲಾರಿ ಬಂದು ಡಿಕ್ಕಿ ಹೊಡೆದ್ರು, ಕಂಟೈನರ್ ಅದು, ಲಾರಿ ಬಂದು ಡಿಕ್ಕಿ ಹೊಡೆದ್ರು ನಮ್ಮ ಕಾರ್ ಒಂದು ಹೀರೋ ಹೊಂಡ ಹೊಡೆದ್ರೆ ಅಲುಗಾಡ್ತಾವ ಕಾರ್. ಆದ್ರೆ ನಮ್ಮ ಕಾರ್ ಯಾವುದೇ ರೀತಿಯಿಂದ ಅಲುಗಾಡಿಲ್ಲ ಸಹಿತ, ಯಾಕಂದ್ರೆ ನಿಮ್ಮೆಲ್ಲರ ಭಕ್ತಿಯಿಂದ ಅಲುಗಾಡಿಲ್ಲ. ಚನ್ನಬಸವ ಶ್ರೀಗಳ ಭಕ್ತಿಯಿಂದ, ಅವರ ಕೃಪಾಶೀರ್ವಾದದಿಂದ ಆ ಘಟನೆಯಿಂದ ಪಾರಾಗಿದ್ದೇವೆ. ಯಾಕೆಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ, ಯಾಕಂದ್ರೆ ಸೂರ್ಯ ಚಂದ್ರರಿಗೂ ಕೂಡ ಗ್ರಹಣಗಳಿರ್ತವೆ, ಸೂರ್ಯ ಚಂದ್ರರಿಗೂ ಗ್ರಹಣ ಇರ್ತವ. ಆದ್ರೆ ನಾವೆಲ್ಲ ಏನು ಕೇಳಬೇಕಂದ್ರೆ ಹಾರಕೋಡು ಮುತ್ತವರಿಗೆ ಒಂದು ಮಾತನ್ನು ಕೇಳಬೇಕು. ನೀವು ಏನು ಕೇಳಬೇಕಂದ್ರೆ, ಹೇ ಶಿವಯೋಗಿ, ಹಾರಕೋಡದ ಚನ್ನಬಸವ ಶಿವಯೋಗಿ, ಏನೇ ಕಷ್ಟ ಕೊಡೋದಿದ್ರು ಕೊಡು, ಬರಲಿ ನಮ್ಮ ಕಷ್ಟ. ಯಾಕಂದ್ರೆ ಜೀವನ ಅಂದ ಮೇಲೆ ಕಷ್ಟಗಳು ಬರ್ತಾವ, ಆದರೆ ಆ ಕಷ್ಟ ಬಂದಾಗ ಸಹಿಸಿಕೊಳ್ತಕ್ಕಂಥ ಶಕ್ತಿ ಕೊಡು, ಅದೇ ಶ್ರೇಷ್ಠ ಆಶೀರ್ವಾದಿಸಿದೆ ಅನ್ನುವಂಥ ಭಾವನೆ ಎಲ್ಲರೂ ಕೂಡ ಬೇಡಬೇಕಾಗ್ಯದ. ಆ ದಿಶೆಯಲ್ಲಿ ಅಂತಹ ಸದ್ಭಾವನೆಯನ್ನು ಇಟ್ಟುಕೊಂಡು ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಯಾಕೆಂದ್ರೆ ನಿಜವಾಗಿ ಪುಟ್ಟರಾಜ ಕವಿ ಗವಾಯಿಗಳು ಬರುವ ಒಂದು ಮಾತು ಹೇಳ್ತಾರೆ, ಪುಟ್ಟರಾಜ ಗವಾಯಿಗಳು ತಮ್ಮ ವಚನದಲ್ಲಿ ಬರಿತಾ ಇದ್ದಾರೆ, ನಿಜವಾಗಿ ದೇವರು ದೇವರು ಮಹಾದೇವ ಮಹಾದೇವ ಅಂತ ಯಾರಿಗೆ ಕರಿಬೇಕಂದ್ರೆ ಅವರು ತಮ್ಮ ವಚನದಲ್ಲಿ ಬರಿತಾ ಇದ್ದಾರ, ಗುರುವಿಗೆ ತನುವನ್ನು ಲಿಂಗಕ್ಕೆ ಬಲವನ್ನು ಜಂಗಮಕ್ಕೆ ಧರವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವ ಭಕ್ತನೇ ಮಹಾದೇವ ಅಂತ ಅವರು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ತಾವೆಲ್ಲ ಮಾತೆಯರು ಸದ್ಭಕ್ತಾದಿಗಳು ಕೇಡಂ ತಾಲೂಕಿನ ಎಲ್ಲಾ ಸದ್ಭಕ್ತಾದಿಗಳು ಮೀನು ಹಾಕೊಳ್ಳೋದವ್ರು ಎಲ್ಲರೂ ಇಲ್ಲಿ ಬಂದು ಕೂತಿದ್ದೀರಿ. ನೀವೆಲ್ಲ ನಮಗೆ ಹ್ಯಾಂಗ ಕಾಣ್ತಾ ಇದ್ದೀರಿ ಅಂದ್ರೆ ಬಹಳ ಪವಿತ್ರ ಭಾವನೆಯಿಂದ, ನಿಮ್ಮೆಲ್ಲರ ಮುಖವನ್ನು ನೋಡಿದಾಗ, ನಿಮ್ಮ ಭಾವವನ್ನು ನೋಡಿದಾಗ, ನಿಮ್ಮ ಭಕ್ತಿಯನ್ನು ನೋಡಿದಾಗ ನಮಗೆ ಚನ್ನಬಸವ ಶ್ರೀಯೋಗಿ ಎಲ್ಲಿ ಕಾಣ್ತಾ ಇದ್ದಾನಂದ್ರೆ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಹರಕೊಂಡು ಮುಖ್ಯವರನ್ನು ನೋಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಅನುಭಾವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ, ನಂಬು ನೀಂ ದೈವವನು, ನಂಬು ಸ್ವಯಂಭುವನು, ನಂಬು ಸಾಂಬನ ಮನದಿ ತುಂಬು ಭಕ್ತಿಯನು, ಬಿಂಬವೋ ಕಂಬವೋ ನಂಬುಗೆ ಮಾತ್ರ ಇಂಬುಗೊಳ್ಳುವುದು ದೇವ ಬರಳ ಮನೆಯ ಎನ್ನುವಂಥ ಮಾತನ್ನು ಡಿ ವಿ ಗುಂಡಪ್ಪನವರು ಹೇಳ್ತಾ ಇದ್ದಾರೆ. ಅಂದ್ರೆ ನಿಜವಾಗಿ ದೇವರ ಪರಮಾತ್ಮನ ಕೃಪೆ ಆಶೀರ್ವಾದ ಆಗಬೇಕಾದ್ರೆ ನಂಬಿಕೆ ಇದ್ದಾಗ ಮಾತ್ರ ನಮಗೆ ಆಶೀರ್ವಾದ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾರಕೋಡು ಮುತ್ತವರ ಮ್ಯಾಗ ನಂಬಿಕೆ ಇಟ್ಟರೆ ಏನಾಗ್ತಾ ಇದೆ ಅನ್ನುವಂಥ ಪವಾಡಗಳನ್ನು, ಸಾವಿರಾರು ಪವಾಡಗಳಿವೆ. ನೀವೆಲ್ಲ ಪುರಾಣದ ಕೇಳಿದ್ರೆ, ಇಲ್ಲಿ ಪುರಾಣ ಹಚ್ಚಿರು ಶರಣ ಸ್ವಾಮಿಯವರು, ಹಾರಕೋಡು ಮುತ್ತವರು ಪುರಾಣ ಹಚ್ಚಿರು, ಒಂದು ಪವಾಡ ಅಲ್ಲ ಅವ್ರದ್ದು, ಸಾವಿರಾರು ಪವಾಡಗಳನ್ನು ಕೇಳಿರಿ, ನಡೆದಂಥ ಒಂದು ಘಟನೆಯನ್ನು ಹೇಳ್ತಾ ಇದ್ದೀರಿ. ಇವತ್ತು ಚನ್ನಬಸವ ಶಿವಯೋಗಿಗಳ ಭೌತಿಕ ದೇಹ, ಅವರ ದೇಹ ಇಲ್ಲ, ಆದ್ರೂ ಕೂಡ ಅವರ ಆಧ್ಯಾತ್ಮದ ಚೈತನ್ಯ ಶಕ್ತಿ ಮಾತ್ರ ಕಣ ಕಣದಲ್ಲಿ ತುಂಬಿದೆ, ಕಣ ಕಣದಲ್ಲಿ ತುಂಬಿದೆ ಎನ್ನುವಂಥ ಮಾತನ್ನು ಹೇಳ್ತೀವಿ.
ನಡೆದ ಘಟನೆ ಹೇಳ್ತಾ ಇದ್ದೀನಿ. ಮಂಠಾಳ ಗ್ರಾಮದಲ್ಲಿ ಜಗನ್ನಾಥ್ ಪಾಟೀಲ್ ಅಂತ ನಮ್ಮ ಶಿಷ್ಯರದ ಜಾತ್ರಾ ಮಹೋತ್ಸವದ ವ್ಯವಸ್ಥಾಪಕರು ನಡೆದ ಘಟನೆ ಹೇಳ್ತಾ ಇದ್ದೀನಿ. ದೇವ್ರನ್ನ ಗುರುವಿನ ಭಕ್ತಿ ಇಟ್ಟರೆ ಏನಾಗ್ತದೆ, ಏನಾಯ್ತಂದ್ರೆ ಅವರಿಗೆ 60 ವಯಸ್ಸಾಗಿತ್ತು. 60 ವಯಸ್ಸಾದಾಗ ಸ್ವಲ್ಪ ಯಾಕೋ ಎದಿ ಬೇನೆ ಆಗ್ಯದಂತ ತಿಳ್ಕೊಂಡು ಸೋಲಾಪುರಕ್ಕೆ ಹೋದರು. ಸೋಲಾಪುರಕ್ಕೆ ಹೋದಾಗ ಡಾಕ್ಟ್ರ್ ಏನು ಹೇಳಿದ್ರು, ನೋಡಪ್ಪ ನಿನಗೆ ಪರೀಕ್ಷೆ ಮಾಡ್ತೀನಿ ಅಂತ ತಿಳ್ಕೊಂಡು ಬೆಡ್ ಮ್ಯಾಗ ಮಲಗಿಸಿ ಪರೀಕ್ಷೆ ಮಾಡ್ತಾ ಇದ್ದಾರ. ಡಾಕ್ಟ್ರ್ ಹೇಳ್ತಾ ಇದ್ದಾರೆ, ನೋಡ್ತಮ್ಮ ಇಲ್ಲಿ ಡಾಕ್ಟರ್ ಬಂದ್ರೆ ನಮ್ಮ ಇರೋ ಡಾಕ್ಟ್ರು, ಪ್ರತಿ ತಿಂಗಳ ಒಂದು ದಿನ ಉಚಿತ ಸೇವಾ ಮಾಡ್ತಾರೆ ಹಾರ್ಕೊಂಡು ಮುಖ್ಯವ್ರು ಹೆಸರಿನ ಮ್ಯಾಗ ಅವ್ರನ್ನು ಬಂದಾರ. ಅವರ ಪದ್ಧತಿಯ ಪ್ರಕಾರ ಸೋಲಾಪುರ ಡಾಕ್ಟರ್ ಜಗನ್ನಾಥ್ ಪಾಟೀಲ್ಗೆ ಮ್ಯಾಗ ಮಲಗಿಸಿ ಏನು ಹೇಳ್ತಾ ಇದ್ರು, ತಮ್ಮ ನಿನ್ನ ಮೂರು ವಾಲ್ ಬ್ಲಾಕ್ ಆಗ್ಯಾವ, ಮೂರು ವಾಲ್ ಎದೆಯಾಗ ವಾಲ್ ಬ್ಲಾಕ್ ಆಗ್ಯಾವ, ರಕ್ತ ಹೆಪ್ಪುಗಟ್ಟೆ ಅದ ಅಂದ್ರೆ ಒಳಗೆ ನಿಂದಿರ್ತದ ನಳಿ ಪೈಪ್ ಅದು ಹಿಂಗೆ ನತ್ತದ ಅಲ್ರಿ, ನೆತ್ತದಾಗ ರಕ್ತ ಸಂಚಲನೆ ಆಗಲ್ಲ, ಹಾರ್ಟ್ ಅಟ್ಯಾಕ್ ಬರ್ತದೆ. ಮೂರು ವಾಲ್ ಬಂದ್ ಆಗ್ಯಾವಪ್ಪ ನಿನಗೆ, ಕೇವಲ ಈಗ 3 ತಾಸಿನಾಗ ನಿನಗೆ ಆಪ್ರೇಷನ್ ಮಾಡಬೇಕು. 3 ತಾಸಿನಾಗ ಆಪ್ರೇಷನ್ ಮಾಡಿದ್ರ ನೀ ಉಳಿತಿ, ಇಲ್ಲದಿದ್ದರೆ ನೀವು ಉಳಿಯಲ್ಲಪ್ಪ, ಅರ್ಜೆಂಟ್ ಮಾಡ್ಕೋಬೇಕು ನೀ. ಅವಾಗ ಜಗನ್ನಾಥ್ ಪಾಟೀಲ್ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನಾನು ಏನೇ ಕೆಲಸ ಆಗಬೇಕಾದ್ರೆ ನಮ್ಮ ಗುರುವಿ ಕೇಳೋದೆ ಮಾಡೋಣ, ನೀ ಮಾಡಿ ಆಪ್ರೇಷನ್, ನಾ ಮಾತ್ರ ಈಗ ಸೀದಾ ಇಲ್ಲದ ವಾಲ್ ಬ್ಲಾಕ್ ಆಗ್ಯಾವಲ್ಲ ಮಾಡಿ ಮಾಡಟ್ಟೆ ಆಪ್ರೇಷನ್ ಬರ್ತೀನಿ, ನಾ ಮೊದಲು ನನ್ನ ಗುರುವಿನ ವಾಣಿಯನ್ನು ಕೇಳ್ತೀನಿ ಅಂತ ತಿಳ್ಕೊಂಡು ಸೋಲಾಪುರದ ನನಗೇನಾಕಾಗಲ್ಲ ಸೀದಾ ಹಾರ್ಕೋಡು ಮಠಕ್ಕೆ ಬರ್ತಾರೋ. ನಡೆದ ಘಟನೆ ಹೇಳ್ತಾ ಇದ್ದೆ, ಹಾರ್ಕೋಡು ಮಠಕ್ಕೆ ಬಂದು ಚನ್ನಬಸವ ಶ್ರೀಗಳವರ ಗದ್ದುಗೆಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ನಮ್ಮ ಹತ್ತಿರ ಬರ್ತಾರ, ಬಂದು ನಮಸ್ಕಾರ ಮಾಡಿದ್ರು. ಅಪ್ಪೋರೇ ಸೋಲಾಪುರ ಡಾಕ್ಟರ್ ಹಿಂಗೆ ಹೇಳ್ಯಾರ, ಏನು ಹೇಳ್ಯಾರ, ಇಲ್ಲರಿ 3 ವಾಲ್ ಬ್ಲಾಕ್ ಆಗ್ಯಾವ ಅಂತ ಅರ್ಜೆಂಟಿಗೆ 4-5 ದಿನದಾಗ ನಾನು ಹೋಗಲೇಬೇಕು, ಆಪ್ರೇಷನ್ ಮಾಡೇಬೇಕು. ಆ ಸಂದರ್ಭದಾಗ ಅವ್ರಿಗೆ ನಮಸ್ಕಾರ ಮಾಡಿದಾಗ ನನಗೆ ಭಾಳ ಆಶ್ಚರ್ಯ ಆಯ್ತು, ಏನಪ್ಪ ಗೌಡ ನೀ ವಜ್ರದ ಕಾಯ, ನಿಂದು ವಜ್ರದ ಕಾಯದಂಗೆ ಬಂದಿದ್ದೀನಿ, ಹರ್ಕೊಂಡು ಮುತ್ತೆಯವ್ರ ಆಶೀರ್ವಾದದಿಂದ ಹುಟ್ಟಿದ್ದೀನಿ, ನಿನಗೆ ಹೆಂಗೆ ಹಾರ್ಟ್ ಅಟ್ಯಾಕ್ ಬಂತು, ನಮಸ್ಕಾರ ಮಾಡಿದ್ರು ಮುತ್ತೆಯವ್ರ ನಾಮಸ್ಮರಣೆ ಮಾಡಿ ಮುತ್ತೆಯವ್ರ ಧ್ಯಾನ ಮಾಡಿ ಹಿಂಗೆ ಎದಿಬ್ಯಾಗ ಹಿಂಗೆ ಸುಮ್ಮನೆ ಕೈ ಆಡಿಸ್ಬಿಟ್ಟೆ ಅವ್ರಿಗೆ. ಆಗಿದ ಘಟನೆ ಎದಿಬ್ಯಾಗ ನಿನಗೆ ಹಾರ್ಟ್ ಅಟ್ಯಾಕ್ ಬರ್ತದ, ನಿನಗೆ ಹೆಂಗೆ ಬರ್ತದ ಮುತ್ತೆಯವ್ರ ಆಶೀರ್ವಾದ ತಿಳ್ಕೊಂಡು ಹಿಂಗೆ ಕೈ ಆಡಿಸಿದಾಗ ನೀ ಹೋಗಲ್ಲ ಹೋಗ್ಬೇಕಲ್ಲ ಆಪ್ರೇಷನ್ಗೆ ಹೋಗಲಿ, ಅದು ಸೋಲಾಪುರಕ್ಕೆ ಬೇಡ ಬೆಂಗಳೂರಿಗೆ ಹೋಗಲ್ ತಿಳ್ಕೊಂಡು ಹೇಳಿದಾಗ 3 ದಿನದಾಗ ಬೆಂಗಳೂರಿಗೆ ಹೋದ್ರು ಅವ್ರು ಆಪ್ರೇಷನ್ ಮಾಡ್ಕೋಲ್ಲ. ನಡೆದ ಘಟನೆ ಹೇಳ್ತೀನಿ, ಬೆಂಗಳೂರಿಗೆ ಹೋಗಿ ಎಲ್ಲ ಟೆಸ್ಟ್ ಮಾಡ್ತಾರೆ, ECG ಅಂತ ಎಲ್ಲ ಟೆಸ್ಟ್ ಮಾಡಿದ್ರು, ಎಲ್ಲ ಟೆಸ್ಟ್ ಮಾಡಿ ಮಲಗಿಸಿ ಇನ್ನೇನು ಸ್ಪೆಷಲ್ ಡಾಕ್ಟ್ರ್ ಬಂದು ಇವ್ರು ಎಷ್ಟು ವಾಲ್ ಬ್ಲಾಕ್ ಆಗ್ಯಾವ ಅಂತ ತಿಳ್ಕೊಂಡು ಎಲ್ಲ ಎಕ್ಸ್ರೇ ತೆಗೆದು ನೋಡ್ತಾ ಇದ್ದಾರೆ. ಸ್ಪೆಷಲ್ ಡಾಕ್ಟರ್ ಬಂದು ಮಲಗಿಸಿ ಎಕ್ಸ್ರೇ ಮಾಡಿ ನೋಡಿದಾಗ ಅಲ್ಲಿ ಏನಾಗಿತ್ತಂದ್ರೆ, ಏನು 3 ವಾಲ್ ಬ್ಲಾಕ್ ಆಗಿವಲ್ಲ, 3 ಇದು ಬ್ಲಾಕ್ ಆಗಿರ್ತಕ್ಕಂಥ ವಾಲ್ಗಳು 3 ವಾಲ್ಗಳು ಖುಲ್ಲಾದವು ಯಾವುದೇ ಇಲ್ಲ ಅಂತ ಹೇಳಿದ್ರು. ಯಾರೋ ನಿನಗೆ ಯಾರು ಹೇಳ್ಯಾರೆ ಆಪ್ರೇಷನ್ ಅಂತ, ಇಲ್ಲರಿ ಸೋಲಾಪುರ ಡಾಕ್ಟ್ರ್ ಹೇಳ್ಯಾರ, ಇಲ್ಲ 3 ಖುಲ್ಲಾಗ ಆಪ್ರೇಷನ್ ಬೇಕಾಗಿಲ್ಲ, ಇಲ್ಲರಿ ಇಲ್ಲಿ ರಿಪೋರ್ಟ್ ಅದ ನೋಡಿರಿ ಸೋಲಾಪುರ ಡಾಕ್ಟ್ರ್ ರಿಪೋರ್ಟ್ ಅದ 3 ವಾಲ್ ಬ್ಲಾಕ್ ಆಗ್ಯಾವ ಅಂತ ರಿಪೋರ್ಟ್ ಅದ, ಮತ್ತು ಹೆಂಗೆ ಖುಲ್ಲಾಯ್ತ್ರಿ ಅಂತ ಇವರೇ ಕೇಳ್ತಾರೆ ಡಾಕ್ಟ್ರ್. ಇಲ್ಲಪ್ಪ ಅದು ಲಕ್ಷಕ್ಕೊಬ್ಬರಿಗೆ ಗುರುವಿನ ಆಶೀರ್ವಾದ ಇದ್ದವ್ರಿಗೆ ಆಗ್ತದಪ್ಪ ಅಂತ ಡಾಕ್ಟ್ರ್ ಹೇಳ್ತಾರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಂತಹ ದಿವ್ಯ ಶಕ್ತಿ ಇದೆ ಅಂತ ತಿಳ್ಕೊಂಡು ಏನಾಗಿಲ್ಲ, ಪುಣ್ಯದ ಬಲ ಎಲ್ಲಿರ್ತದೆ, ತಪಸ್ಸಿನ ಬಲ ಎಲ್ಲಿರ್ತದೆ, ಏನೇ ಘಟನೆ ಆದರೂ ಕೂಡ ಉಳಿತದೆ. ಆ ದಿಶೆಯಲ್ಲಿ ಹಾರ್ಕೊಂಡು ಶಿವಯೋಗಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ನನಗೊಂದು ಆತ್ಮವಿಶ್ವಾಸ ಏನದು ಅಂದ್ರೆ, ಯಾರು ಪವಿತ್ರ ಭಾವನೆಯಿಂದ ಗುರುವಿನ ಧ್ಯಾನವನ್ನು ಮಾಡ್ತಾರ, ಒಂದು ಮಾತು ಪವಿತ್ರ ಭಾವನೆಯಿಂದ ಗುರುವಿನ ಧ್ಯಾನವನ್ನು ಯಾರು ಮಾಡ್ತಾ ಇದ್ದಾರ, ಸದಾಕಾಲ ದಾಸೋಹ ಕಾರ್ಯವನ್ನು ಯಾರು ಮಾಡ್ತಾ ಇದ್ದಾರ, ಮತ್ತು ಇನ್ನೊಬ್ಬ ಜನರಿಗೆ ಇವತ್ತು ಸಹಾಯ ಸಹಕಾರವನ್ನು ಗರೀಬರಿಗೆ ಯಾರು ಸಹಾಯ ಮಾಡ್ತಾ ಇದ್ದಾರ, ಅಂಥವ್ರಿಗೆ ಏನೇ ಬಂದ್ರೂ ದುಃಖ ಆಗುವುದಿಲ್ಲ, ಆಕ್ಸಿಡೆಂಟ್ ಆಗುವುದಿಲ್ಲ ಎನ್ನುವುದು ನಮ್ಮ ಜೀವನವೇ ಸಾಕ್ಷಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದ ಭಗವಾನ್ ಬುದ್ಧ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಭಗವಾನ್ ಬುದ್ಧ ಮಹಾನ್ ಯೋಗಿ ಆಗಿರುವಂತಹ ಭಗವಾನ್ ಬುದ್ಧ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಆತ ಏನ್ ಹೇಳ್ತಾ ಇದ್ದಾನಂದ್ರ, 100 ಉಪದೇಶ ಮಾಡುವುದಕ್ಕಿಂತ ಪೂರ್ವದಲ್ಲಿ, 100 ಉಪದೇಶ ಮಾಡುವುದಕ್ಕಿಂತ ನೀನು ಬಡತನದಲ್ಲಿರ್ತಕ್ಕಂತ ಕಷ್ಟದಲ್ಲಿರುವಂತ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡು, ನೀನು ಮಾಡಿದ ಒಂದು ಸಹಾಯ 100 ಉಪದೇಶಗಳಿಗೆ ಸಮ, 100 ಉಪದೇಶಗಳಿಗೆ ಸಮ ಎನ್ನುವಂತ ಮಾತನ್ನು ಹೇಳ್ತಾರೆ. ಅಂತಹ ದಿವ್ಯ ಶಕ್ತಿ ಇವತ್ತು ದಾಸೋಹದಲ್ಲಿ ಸಹಾಯ ಸಹಕಾರದಲ್ಲಿ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೀರಳ್ಳಿ ಅಂದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ಇದು 1-2 ವರ್ಷದ ಸಂಬಂಧ ಅಲ್ಲ, 1970 ನೀರಳ್ಳಿಗೆ ಮೊದಲಿಗೆ ಬಂದಾಗ ನೀವೆಲ್ಲ ಕುದುರೆ ಮ್ಯಾಗ ಓಡಾಡ್ತೀರಿ, ನೋಡಿರಲ್ಲ ಕುದುರೆ ನೋಡಿರಿ, 4 ಕಾಲಿನ ಕುದುರೆ, ನಮಗೂ ನಾವು ಕುದುರೆ ಇದ್ದು ರೀ. ನನಗೆ 6 ವಯಸ್ಸಿತ್ತು ಅವಾಗ, 6ನೇ ವಯಸ್ಸು. 6 ವಯಸ್ಸಿನಾಗ ನಾಗೇಂದ್ರಪ್ಪ ಸವಳಿಗೆ ಅಂತಿದ್ರು ಈಗ ಅವ್ರ ಮಕ್ಕಳವರೆಲ್ಲ.
ನಮಗ ಎರಡು ಗೇಡಿನ ಕುದುರೆ ಐದು ಗೇಡಿನ ಕುದುರೆ ಅಂತ ತಿಳ್ಕೊಂಡು ಅವ್ರ ಹೆಗಲ ಮ್ಯಾಗ ಕೂಡೋದು, ಹೆಗಲ ಮ್ಯಾಗ ಕುಂತು ಹೆಂಗ ಹೋಗ್ಬೇಕಂದ್ರೆ ಎಲ್ಲ ಪಟ್ಟಿಗೆ ಮನೆಗೆಲ್ಲ ಕರ್ಕೊಂಡು ಹೋಗ್ತಾರೆ ನಮ್ಮ ಅಪ್ಪರು. ಹೋಗುವಂಥ ಸಂದರ್ಭದಲ್ಲಿ ಈಗ ಕಾರಿಗೆ ಸ್ಟೇರಿಂಗ್ ಇರ್ತದಲ್ಲ, ನಮ್ದು ಸ್ಟೇರಿಂಗ್ ಇರ್ತದೆ, ಎರಡು ಕೈನೇ ಸ್ಟೇರಿಂಗ್ ಹಿಂಗೆ ಅವ್ರ ಹೆಗಲ ಮ್ಯಾಗ ಕೂಡೋದು ಹಿಂಗ ರೈಟ್ ಅನ್ಕೊಳ್ಳಿ ಹೆಂಗೆ ಗಂಟು ಚಪ್ಪಲ್ಗಳು ಹೋಗ್ಬೇಕವ ಅದು ಸ್ಟೇರಿಂಗ್ ಹೆಂಗ ಈ ಕಡೆ ಕೈ ಮಾಡೋದು ಈ ಕಡೆ ಹೋಗೋ ಈ ಕಡೆ ಕೈ ಮಾಡೋದು ಈ ಕಡೆ ಹೋಗೋ ನಡ್ರಿ ಬಸವರಾಜ ಪಾಟೀಲ್ ನಮ್ಗೆ ನೋಡ್ರಿ ಮನೆಗಂದ್ರೆ ಆ ಕಡೆ ಹೋಗ್ಬೇಕದು ಅದು ಎಷ್ಟು ತಾಸು ಅವ್ರು ನಾಗೇಂದ್ರಪ್ಪ ಸೌಳಿಗೆ ಒಂದು ತಾಸು ಎರಡು ತಾಸು ಅಲ್ಲ ಐದೈದು ತಾಸು ನಮ್ಮ ನಮ್ಮನ್ನು ಹೆಗಲ ಮ್ಯಾಗ ಹೊತ್ಕೊಂಡು ತಿರುಗಾಡಿದಂಥ ಊರು ನೀರಳ್ಳಿ ಗ್ರಾಮದ ಅಂತ ಕವಿತೆ. ಶರಣಯ್ಯ ಸ್ವಾಮಿಯವರಿದ್ದಾರೆ, ಬಸವರಾಜ ಪಾಟೀಲ್ ಇದ್ದಾರೆ, ಎಲ್ಲ ಅನುಭವಿಗಳು ನಮ್ಮೆಲ್ಲರನ್ನ ಅವತ್ತು ನಾವು ಆರು ವರ್ಷದವರು ಬಾಲಕಿದ್ದರೂ ನೀರಳ್ಳಿ ಗ್ರಾಮದವ್ರು ಯಾರು ಹರ್ಕೊಂಡು ಮುತ್ತವರಲ್ಲ, ಸಣ್ಣ ಹುಡುಗ ಅಂತ ತಿಳಿದಿಲ್ಲ, ಸಣ್ಣ ಹುಡುಗ ಅಂತ ತಿಳಿದಿಲ್ಲ, ಸಾಕ್ಷಾತ್ ಶಿವನ ಸ್ವರೂಪಿ ಅಂತ ತಿಳ್ಕೊಂಡು ಪಾದ ಪೂಜೆ ಮಾಡ್ತಾ ಇದ್ದಾರೆ. ಪಾದಪೂಜೆ ಆ ದಿಶೆಯಲ್ಲಿ ಅಂತಹ ಸತ್ಪತ್ನಿ ಗೌರವ ಈ ನೀರಳ್ಳಿ ಗ್ರಾಮದಲ್ಲಿ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹಾರ್ಕೂಡು ಮಠದ್ದು ಸಂಬಂಧ ಹೆಂಗದ ಅಂತಂದ್ರೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಒಂದು ಸಲ ಬಬ್ಲಾದ ಮುತ್ತವ್ರ ಹೆಸರು ನೀವೆಲ್ಲ ಕೇಳಿರಿ, ಹಿಂದಿನ ಬಬ್ಲಾದ ಮುತ್ತವರು, ಹಿಂದಿನ ಬಬ್ಲಾದ ಮುತ್ತವರಿಗೆ ನಮಗೆ ಮೂಳಕೇರಿದಾಗ ತೋಟಪ್ಪನವ್ರ ಮನೆಯಾಗ ಭಿನ್ನ ಕೊಟ್ಟಿವ್ರು ಭಿನ್ನ. ನನಗೆ 10-12 ವರ್ಷ, ಬಬ್ಲಾದ ಮುತ್ತವರಿಗೆ ಅವಾಗ 60 ವರ್ಷ, ಅವರು 60 ವರ್ಷದ ಪೂಜ್ಯರು, ನಮಗೆ 11 ವರ್ಷದ ಚಿಕ್ಕ ಬಾಲಕನು. ಇಬ್ಬರಿಗೆ ಭಿನ್ನ ಕೊಟ್ಟಾಗ ಬಬ್ಲಾದ ಮುತ್ತವರ ಬಳಿ ಎಂಥ ಒಂದು ದಿವ್ಯ ಶಕ್ತಿ ಇತ್ತಂದ್ರೆ ದಾಸೋಹ ಮೂರ್ತಿ ಇದ್ರು ಅವ್ರು, ಹಿಂದಿನವ್ರು ಚನಿವೀರ ಶಿವಯೋಗಿಗಳಂತ ಅವ್ರದ್ದೆಲ್ಲ ಪುರಾಣ ಆಗದ ಎಲ್ಲ ಆಗದ. ಇಬ್ಬರಿಗೆ ಭಿನ್ನ ಕೊಟ್ಟಾಗ ನಮ್ಮ ಅಪ್ಪವರು ಕರ್ಕೊಂಡು ಹೋದರು, ಇಬ್ಬರಿಗೆ ಜಳಕ ಆಯ್ತು ನಮ್ದು ಬಬ್ಲಾದ ಮುತ್ತಿಯವ್ರದ್ದು ನಮ್ಮದು ಜಳಕ ಆದಾಗ ನಮ್ಮ ಅಪ್ಪವ್ರು ಹೇಳ್ತಾರೆ ಕರ್ಬಸಪ್ಪವ್ರು, ಯಪ್ಪ ನೀವು ಹಿರಿಯರಿದ್ರಿ ಗದ್ಗಿ ಮ್ಯಾಗ ಕೂಡ್ರಿ ಗದ್ಗಿ ಮ್ಯಾಗ ಕೂಡ್ರಿ. ಅವಾಗ ಬಬ್ಲಾದ ಮುತ್ತಿಯವ್ರು ಒಂದು ಮಾತು ಹೇಳ್ತಾರೆ, ಏಯ್ ಕರ್ಬಸಪ್ಪ ಏನಂದಿನಿ ಹಿಂಗೆ ಕೇಳ್ತಾರ, ಇಲ್ಲಪ್ಪ ನೀವು ದೊಡ್ಡವರಿದ್ರಿ ಗದ್ಗಿ ಮ್ಯಾಗ ಕೂಡ್ರಿ, ಈ ಬಾಳಕ್ಕಿಗೆ ಸಣ್ಣ ಹುಡುಗಿಗೆ ಚಿಕ್ಕವ ಅಂತ ತಿಳಿದಿದ್ದೀನಿ ಸಣ್ಣವ ಅಂತ ತಿಳಿದಿದ್ದೀನಿ, ನಿನ್ನ ಹೊಟ್ಟೆಯಲ್ಲಿಂದ ಹುಟ್ಟಿವ ಇನ್ನೂ 6 ವರ್ಷನೂ ಇರ್ಬೋದು, ಇವ ಕೇವಲ ಸಣ್ಣ ವ್ಯಕ್ತಿ ಅಲ್ಲ, ನನ್ನ ಆಶೀರ್ವಾದದ ಮುಂದೊಂದಿನ ಭಾಳ ದೊಡ್ಡ ವ್ಯಕ್ತಿಯಾಗಿ ನಡೀತಾರೆ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಬಬ್ಲಾದ ಮುತ್ತು ಭಾಳ ಯೋಗಿ ಪುರುಷಿದ್ದರು. ಆ ಸಂದರ್ಭದಲ್ಲಿ ಅವರು ಮ್ಯಾಕ್ ಕೂಡಿಲ್ಲ ಗದ್ಗಿ ಮ್ಯಾಗ, ಗದ್ಗಿ ಮ್ಯಾಗ ನಮ್ಮನ್ನು ಕೂಡಿಸಿ ಅವರು ವಿರಕ್ತಿ ಪೀಠದವರು ಆದರೂ ತೆಳುಕೊಂದು ಪ್ರಸಾದ ಮಾಡಿದಂಥ ಮಹಾಯೋಗಿ ಬಬ್ಲಾದ ಮುತ್ತವರಾಗಿದ್ದರು. ಇಂಥ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮದ ದಿವ್ಯ ಶಕ್ತಿ ಯಾರಲ್ಲಿರ್ತದೆ ಅಂಥವ್ರು ಆಶೀರ್ವಾದ ಮಾಡಿದಾಗ ಎಲ್ಲ ಘಟನೆ ಆಗಲಿಕ್ಕೆ ಸಾಧ್ಯ ಅದ ಅಂತ ಎಲ್ಲ ಮಹಾತ್ಮರು. ಜಡ್ಗಾ ಮುತ್ತೆಯವರು ಸಿದ್ದರಾಮೇಶ್ವರ ಅಂತ ಕೇಳಿದ್ರಲ್ಲಿ ಹಿಂದಿನ ಮುತ್ತೆಯವರು, ಈಗ ನಮ್ಮ ಯೋಗರಾಜೇಂದ್ರ ಮಹಾಸ್ವಾಮೀಜಿಯವರು ಇದ್ದಾರೆ, ಹಿಂದಿನವರು ಜಡ್ಗಾ ಮುತ್ತೆಯವರು ಅಂತಿದ್ದರು. ಜಡ್ಗಾ ಮುತ್ತೆಯವರು ನಾವು 11-12 ವರ್ಷದವರಿದ್ದಾಗ ಹರ್ಕೊಂಡು ಮಠಕ್ಕೆ ಬಂದೆವು, ಬಂದಾಗ ಏ ಜಡ್ಗಾ ಮುತ್ತೆಯವರು ಬಂದಾರು ಅಂತ ತಿಳ್ಕೊಂಡು ನಮ್ಮನ್ನು ದರ್ಶನ ಕರ್ಕೊಂಡು ಹೋದಾಗ ಜಡ್ಗಾ ಮುತ್ತೆಯವರು ಒಂದು ಕರಿ ದಾರ ಅವ್ರು ದಾರ ಹಾಕ್ತಾರೆ ಅವ್ರ ಕೊಳ್ಳ. ಈಗ ವೈಚಾರಿಕರು ಯಾವ್ದೆಲ್ಲ ಯಾಕೆ ಹಾಕೋಬೇಕು ದಾರ ದೂರ ಅಂತಂತಾರೆ, ಆದ್ರೆ ಜಡ್ಗಾ ಮುತ್ತೆಯವರು ಒಂದು ಕರಿ ದಾರ ಕೊಳ್ಳಗೆ ಹಾಕಿ ಯಾಕೆಪ್ಪ ಇವ್ರಿಗೆ ಹಾಕ್ತೀರಿ ಅಂದ್ರೆ ಇದು ಕರಿ ದಾರ ಯಾಕೆ ಹಾಕ್ತೀರಿ ಅಂದ್ರೆ ಸದಾಕಾಲ ನನ್ನ ಆಶೀರ್ವಾದ ಇದ್ದು ಈ ಚಿಕ್ಕ ಮರಿ ಎತ್ತರಕ್ಕೆ ಬೆಳೆಯಲ್ಲ ಅಂತ ತಿಳ್ಕೊಂಡು ನಾ ಕರಿ ದಾರ ಹಾಕಿರಪ್ಪ ಅಂತ ತಿಳ್ಕೊಂಡು ಅವ್ರು ಆಶೀರ್ವಾದ ಮಾಡಿ ಅಂತ ಎಲ್ಲ ಮಹಾತ್ಮರ ಕೃಪಾಶೀರ್ವಾದದಿಂದ ಇಲ್ಲೇ ಮಲ್ಕೋಡು ಮಠ ಅದ ನೀವೆಲ್ಲ ಕೇಳಿದ್ರೆ ಮಲ್ಕೋಡದಲ್ಲಿ ಸೋಮಶೇಖರ ಶಿವಾಚಾರ್ಯ ಅಂತಿದ್ದರು, ನಮ್ಮೆಲ್ಲ ನೋಡ್ಯಾರ ಬಸವರಾಜ ಪಾಟೀಲ್ ಸಂಗಣಗೌಡರು ಎಲ್ಲ ಹೋಗ್ತಿದ್ರು, ಭಾಳ ತಪಸ್ವಿಗಳಿದ್ದರು. ತಪಸ್ವಿಗಳಿದ್ದಾಗ ನಾವು 6 ವರ್ಷದವರಿದ್ದಾಗ ಹಾರ್ಕೊಂಡು ಮಠಕ್ಕೆ ಬಂದು ಅವರೆಲ್ಲ ಹಿಂಗೆ ಶಿವಾಸನ ಮ್ಯಾಗ ಕುಂತರು, ಗುರುಲಿಂಗ ಸ್ವಾಮಿಗಳು ಕುಂತರು, ನನ್ನ ಕೈಯಾಗ 3 ಪೇಪರ್ ಬಿಟ್ಟಿದ್ದು ಅಂದರೆ ಸಕ್ಕರೆ ಗುಳಿಗೆ, ಸಕ್ಕರೆ ಗುಳಿಗೆ ಇದ್ದಾಗ 3 ಇದ್ದಾಗ 2 ಬಾಯ್ದಾಗ ಹಾಕೊಂಡ, 2 ಹಾಕದ್ ಬಾಯ್ದಾಗ ಇನ್ನೊಂದು ಕೈದಾಗಿತ್ತು. ಕೈದಾಗಿದ್ದಾಗ ಅವಾಗೆಲ್ಲ ಕಿರಾಣಿ ಅಂಗಡಿದವರು ನಮಗೆ ಅಂಗಡಿ ಕರೆಸಿ ಏನಂತೀರಂದ್ರೆ ಸಣ್ಣ ವಯಸ್ಸಿನಾಗೆ ರೂಢಿ ಇತ್ತು, 6-7 ವಯಸ್ಸಿನಿಂದ ಇದ್ದಾಗ ಯಪ್ಪ ಜರ ಪೂಜೆ ಮಾಡಿರಿ ಪೂಜೆ ಅಂತಿರೋ ದುಕಾನ್ದವರೆಲ್ಲ ಕಿರಾಣಿ ದುಕಾನ್ದವ್ರು ಮೇಘರಾಜ್ ಸೌಕರ್ಯದ ಪೂಜೆ ಮಾಡುವಂಥ ಸಂದರ್ಭ ಹೆಂಗೆ ಮಾಡಬೇಕು ಪೂಜೆ ಲಿಂಗಾದ ಕೊಳಗೆ ಸಣ್ಣದೇ ಇರ್ತೈತಿ ಹೆಂಗೆ ತೆಗಿಬೇಕು, ಹಿಂಗೆ ಕೈ ಇಟ್ಕೊಂಡು ಪೂಜೆ ಮಾಡುವಾಗ ಒಂದು ಸಕ್ಕರೆ ಗುಳಿಗೆ ಕೈದಾಗ ಇರ್ತೀವಿ, ಸಕ್ಕರೆ ಗುಳಿಗೆ ಕೈದಾಗ ಇಟ್ಕೊಂಡು ಪೂಜೆ ಮಾಡುವಾಗ ಮಠಕ್ಕೆ ಇವರು ಸೋಮಶೇಖರ್ ಶಿವಾಚಾರ್ಯ ಬಂದಿರು, ನಮ್ಮ ಗುರುಲಿಂಗ ಸ್ವಾಮಿಗಳು ಅಂತಾರೆ ಅವ್ರಿಗೆ, ಯಪ್ಪ ಈ ಸಣ್ಣ ಬಾಲಕಿಗೆ ಮುಂದೆ ಮಠಕ್ಕೆ ಮಾಡಬೇಕಾಗತ್ತಿದ್ದೆವು ಮತ್ತು ಪೂಜೆನೂ ಭಾಳ ಚಂದ ಮಾಡ್ತಾನೆ ರೀ ಅಂತಂದರು, ಮಾಡತ್ತಮ್ಮ ಪೂಜೆ ಅಂದರು, ಅಲ್ಲಿಂಗ ಇರ್ಬೇಕು 2 ಪೇಪರ್ಮೆಂಟ್ ತಿಂದಿದ್ದೆ ಒಂದಿತ್ತು, ಅದು ಎಡಗೈದಾಗ ಅದೇ ಪೇಪರ್ಮೆಂಟ್ ಇಟ್ಕೊಂಡು 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, 15 ನಿಮಿಷ ಆಯಿತು. ಆಗ ಸೋಮಶೇಖರ್ ಶಿವಾಚಾರ್ಯ ಗದ್ಗಿಯಿಂದ ಎದ್ದು ಬಂದು ಕೊಳ್ಳಾಗ ಹೂವಿನ ಸರ ಹಾಕಿ ಆಶೀರ್ವಾದ ಮಾಡಿ ಇವರಿಗೇ ಮುಂದೆ ಮಟ್ಟಕ್ಕೆ ಮಾಡಿ ಅಂತ ತಿಳ್ಕೊಂಡು ಅವಾಗೇ ಆಶೀರ್ವಾದ ಮಾಡ್ತಾರೆ.
ಇಂತಹ ಮಹಾನ್ ಸೋಮಶೇಖರ ಶಿವಾಚಾರ್ಯರ ಕೃಪಾಶೀರ್ವಾದ ಎಲ್ಲ ಅನುಭವಿ ಸ್ವಾಮೀಜಿಗಳ ಕೃಪಾಶೀರ್ವಾದದಿಂದ ನಾವೆಲ್ಲರೂ ಕೂಡ ಇವತ್ತಿನ ಸೇವೆ ಮಾಡ್ಲಿಕ್ಕೆ ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ, ಯಾಕೆಂದ್ರೆ ಸರ್ಸಲ ಬ್ರದರ್ ಅಂಜಿಕೇತ್ರಿ ಮಾಡಿ ಭಾಳ ಜಲ್ದಿ ಮೂಸ ಮಾರಂದ್ರೆ ರಾಜೇಶ್ ಸ್ವಾಮಿ, ಈ ರಾಜೇಶ್ ಸ್ವಾಮಿ ಪಾಪ ಏನೋ 20 ನಿಮಿಷ ಹೇಳೋರಿದ್ರು, ಪಾಪ ಎಲ್ಲ ಭಕ್ತಿಲಿಂದ ಮಾಡಿದ ಪಳ ಬಂತಂದ್ರೆ ಏನ್ ಮಾಡ್ಬೇಕು ಡೈರೆಕ್ಟ್ ಆಗಿತ್ತು. ಆದ್ರೂ ಕೂಡ ನೋಡಿ ಹೆಂಗ್ ಹೆಂಗ್ ಭಾಷಣ ನಡೆದು ಹಂಗೆಲ್ಲ ಕುಲ್ಲಾದ. ಆದ್ರೂ ಅವಪ್ಪ ಮಳೆ ಕುಲ್ಲಾಗದಂತ ತಿಳ್ಕೊಂಡು ಮಳೆ ಎಲ್ಲರೂ ದೂರ ಹೋಗ್ತದೆ ಅಂತ ತಿಳಿದ್ರಿ. ಈ ವರ್ಷ ನಿಮ್ಗೆ ಹ್ಯಾಂಗ ಟೈಮಿಗೆ ಹ್ಯಾಂಗ ಟೈಮ್ ಪ್ರಕಾರ ಮಳೆ ಬೇಕು, ಟೈಮ್ ಪ್ರಕಾರ ಮಳೆ ಬಂದು ಎಲ್ಲ ಬೆಳೆ ಚೆನ್ನಾಗಿ ಆಗಲಿ ಅಂತ ತಿಳ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಬ್ಬ ಶ್ರೀಮಂತ ಯುವಕ ತನ್ನ ತೋಟದಲ್ಲಿ ಬೆಳೆದಿರುವಂತಹ ಗುಲಾಬಿಯ ಮೊಗ್ಗನ್ನು ತೆಗೆದುಕೊಂಡು ಬರ್ತಾನೆ. ಗುಲಾಬಿ ಮೊಗ್ಗು ಇನ್ನೂ ಅರಳಿರುವುದಿಲ್ಲ, ಅದು ಗುಲಾಬಿ ಮೊಗ್ಗನ್ನು ತೆಗೆದುಕೊಂಡು ಮನೆಯಾಗ ಬಂದು ಬೆಳ್ಳಿ ಗ್ಲಾಸಿನಾಗ ಹಾಕ್ತಾನೆ. ಅದು ಗುಲಾಬಿ ಮೊಗ್ಗಿಗೆ ಹೂವು ಆಗಿರುವುದಿಲ್ಲ, ಅದು ಬೆಳ್ಳಿ ಗ್ಲಾಸಿನಾಗ ಹಾಕಿ ಅದಕ್ಕೆ ಕುಂಕುಮದಿಂದ ಪೂಜೆ ಮಾಡ್ತಾನೆ, ವಿಭೂತಿಯಿಂದ ಪೂಜೆ ಮಾಡ್ತಾನೆ, ಹೂವಿನ ಹಾರ ಹಾಕ್ತಾನೆ, ಅಕ್ಷತೆ ಏರಿಸ್ತಾನೆ, ನಮಸ್ಕಾರ ಮಾಡಿ ಶ್ರೀಮಂತ ಯುವಕಂತನ ಏ ಗುಲಾಬಿ ಮೊಗ್ಗೆ ನೀನು ತೋಟದಲ್ಲಿ ಮುಳ್ಳಿನಾಗಿದ್ದಿ, ಮುಳ್ಳಿನಾಗ ಮುಳ್ಳಿನಾಗಿದ್ದಿ, ನಿನ್ನನ್ನು ಬೆಳ್ಳಿಯ ಗ್ಲಾಸಿನಲ್ಲಿ ಹಾಕೀನಿ, ಅದಕ್ಕಾಗಿ ನೀನು ಅರಳು ಅರಳು ಅಂತ ತಿಳ್ಕೊಂಡು 1 ತಾಸು 2 ತಾಸು 3 ತಾಸು ಪೂಜೆ ಮಾಡಿದ. ಯಾರು ಪೂಜೆ ಮಾಡಿದ್ರು? ಶ್ರೀಮಂತ ಯುವಕ. 3 ತಾಸು ಪೂಜೆ ಮಾಡಿದ್ರು ಬೆಳ್ಳಿ ಗ್ಲಾಸಿನಲ್ಲಿರ್ತಕ್ಕಂಥ ಗುಲಾಬಿಯ ಮೊಗ್ಗು ಅರಳಲಿಲ್ಲ, ಅದು ಅರಳಲಿಲ್ಲ. ಸಾಯಂಕಾಲ 4 ಗಂಟೆ ಆಯಿತು, ಆಗ ಗುಲಾಬಿ ಹೇಳ್ತಾ ಇದೆ ಶ್ರೀಮಂತನಿಗ, ಹೇ ಯುವಕ, ನೀ ಶ್ರೀಮಂತಿರ್ಬೋದು, ಬೆಳ್ಳಿ ಗ್ಲಾಸಿನಲ್ಲಿ ನನ್ನನ್ನು ಹಾಕಿರ್ಬೋದು, ಆದರೆ ನಾನು ನಿನ್ನ ಬೆಳ್ಳಿ ಗ್ಲಾಸಿನ ಆಸೆಗಾಗಿ ಅರಳುವುದಿಲ್ಲ. ನಾ ಹ್ಯಾಂಗ ಅರಳ್ತೀನಂದ್ರೆ ಒಂದು ಸಲ ಸೂರ್ಯನ ಬೆಳಕಿಗೆ ನನ್ನನ್ನು ಇಡು, ನಾನು ಅರಳುತ್ತೀನಿ ಅಂತ ತಿಳ್ಕೊಂಡು ಗುಲಾಬಿ ಮೊಗ್ಗು ಹೇಳಿದಾಗ ಸೂರ್ಯನ ಬೆಳಕಿನಿಂದ ಗುಲಾಬಿಯ ಮೊಗ್ಗು ಅರಳಿ ಹೂವಾಯಿತು ಎನ್ನುವಂಥ ಒಂದು ಘಟನೆ ಬರ್ತದೆ. ಅದೇ ರೀತಿಯಲ್ಲಿ ಜೀವನದಲ್ಲಿ ನಾವು ಹುಟ್ಟಿ ಬಂದ ಮೇಲೆ ಹೆಂಡತಿ ಮಕ್ಕಳು ಹೊಲ ಮನಿ ಸಂಸಾರ ಅಂತಸ್ತು ಐಶ್ವರ್ಯ ಬೆಳ್ಳಿ ಬಂಗಾರ ಏನೆಲ್ಲ ಇದ್ರೂ ಕೂಡ ಇದು ಒಂದು ಮೊಗ್ಗಿದ್ದಂಗೆ ಮೊಗ್ಗಿದ್ದಂಗೆ ಹಿಂಗಿದ್ದಂಗೆ ಅರಳಿಲ್ಲಿದ್ದು. ಆದ್ರೆ ನಿಮ್ಮ ಜೀವನದ ತೇಜಸ್ಸು ಅರಳಬೇಕಾದ್ರೆ, ನೀವು ಪ್ರಕಾಶಮಯವಾಗಿ ಬೆಳಿಬೇಕಾದ್ರೆ ಹಾರಕೂಡದ ಚನ್ನಬಸವ ಶ್ರೀಯೋಗಿ ಎನ್ನುವಂಥ ಸೂರ್ಯನ ಕೃಪೆ ಬಿದ್ದಾಗ ಮಾತ್ರ ನಿಮ್ಮ ಜೀವನ ತೇಜಸ್ಪುಂಜವಾಗಿ ಬೆಳೀತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಯುವಕರು ಪ್ರತಿ ವರ್ಷ ದಾಸೋಹದ ಸೇವೆಯನ್ನು ಮಾಡ್ತಾ ಇದ್ದಾರೆ, ಮತ್ತು ವಿಶೇಷವಾಗಿ ಇಲ್ಲಿ 1 ಎಕರೆ ಜಾಗ ಅದ. ನಮ್ಮ ಶರಣಪ್ಪ ಗೌಡಪ್ಪನವರವರು 1-2 ವರ್ಷದ ಹಿಂದೆ ಅವರು ಜೀವಂತಿದ್ದಾಗ ಅವರ ಮಗ ಎಲ್ಲರೂ ಕೂಡ್ಕೊಂಡು ಇದು ಹರಕೊಡು ಮಠಕ್ಕೆ ಕೊಟ್ಟಾರ. ಇದು ಇನ್ನೂ ಎತ್ತರ ಮಟ್ಟಕ್ಕೆ ಕೆಲವೇ ದಿನಗಳ ಹಿಂದೆ ಚರಣಪ್ರಕಾಶ್ ಪಾಟೀಲ್ ಅವರ ಜೊತೆಯಲ್ಲಿ ಮಾತಾಡಿವಿ. ನೀವು 2-3 ಸಲ ಈಗ ಮತ್ತೆ ಮಿನಿಸ್ಟರ್ ಆಗಿರಿ, ಒಂದು ಬಿಲ್ಡಿಂಗ್ ಮಾಡಿರಿ, ಇದ್ರ ಮ್ಯಾಗ ಒಂದು ಬಿಲ್ಡಿಂಗ್ ಕಟ್ಟಿ ಅಂದಾಗ ಹ್ಞೂ ಅಂದರು. ಮಾಡ್ತೇವೆ ಅಂದ್ರೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸವೂ ಕೂಡ ಇದೆ. ಮತ್ತು ಇಲ್ಲಿ ಸಿಸಿ ರೋಡ್ ಮಾಡ್ತೀವಿ, ಫಿನಿಶಿಂಗ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳೋದು. ನಮ್ಮ ಇವರಿಗೆಲ್ಲ ಸೌಕರ್ಯ ಹೇಳಿದ್ನ, ಅವರೆಲ್ಲ ಫಿನಿಶಿಂಗ್ ಕಂಪೌಂಡರ್ ಕಟ್ಟಿದ್ರು ಚಲೋ ಆಯ್ತು, ಕಟ್ಟಲಿಲ್ಲ ಅಂದ್ರೆ ಹಾರ್ಕೊಂಡು ಮಾಡಿದ್ರು ಕಟ್ಟೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದೊಂದು ಪುಣ್ಯ ಕ್ಷೇತ್ರವಾಗಿ ಬೆಳೆಯಲಿ. ನಿಮ್ಮೆಲ್ಲರ ಶ್ರದ್ಧಾ ಕೇಂದ್ರವಾಗಿ ಬೆಳೀತಾ ಇದೆ, ನಿಮ್ಮೆಲ್ಲರ ಭಕ್ತಿ ಇದೆ. ಕೇವಲ ಮತ್ತೆ ಹಾರ್ಕೊಂಡು ಮುತ್ತೇವ್ರ ಗುಡಿ ಅಂತ ತಿಳ್ಕೊಂಡು ಮತ್ತೆ ಉಳಿದ ಗುಡಿಗೆ ಅಲಕ್ಷ್ಯ ಮಾಡಬೇಡ್ರಿ ಮತ್ತೆ, ಯಾಕಂದ್ರೆ ಈಗ ಹನುಮಂದೇವ್ರ ಗುಡಿ ಅಡಿಗಾರು ಮಾಡಿ ಬಂದಿದ್ದೆ. ಹನುಮಂದೇವ್ರ ಗುಡಿಗೆ ಅಪ್ಪವ್ರು ಬರೇ ಆ ಗುಡಿದೇ ಹೇಳಿದ್ರು, ಏನಮ್ಮ ಹನುಮಂದೇವ್ರ ಗುಡಿ ಕಟ್ಟವ್ರ ಹನುಮಂದೇವ್ರ ಗುಡಿ, ಯಾಕಂದ್ರೆ ಹನುಮಂದೇವ್ರ ಗುಡಿ ನಮ್ಮ ಶರಣಪ್ಪವ್ರು. ಶರಣಪ್ಪಗೋಡು ಇದ್ದಾಗ ಬಸವಣ್ಣದೇವ್ರ ಗುಡಿ ಹನುಮಂದೇವ್ರ ಗುಡಿ ಅವಾಗ ಕಟ್ಟಿರು, ಅದು ಸ್ವಲ್ಪ ಎಲ್ಲ ಶಿಥಿಲಗೊಂಡದೀಗ. ಮತ್ತು ಪುನಃ ನೀವೆಲ್ಲ ಯುವಕರು ಕೂಡ್ಕೊಂಡು ಎಲ್ಲ ಸದ್ಭಕ್ತಾದಿಗಳು ಕೂಡ್ಕೊಂಡು ಹನುಮಂದೇವ್ರ ಗುಡಿ ಅಡಿಗಲ್ಲು ಮಾಡ್ತಾ ಇದ್ದೀರಲ್ಲ, ಆ ಹನುಮಂದೇವ್ರ ಗುಡಿ ಅಡಿಗಲ್ಲಕ್ಕೆ ಆ ಸುಂದರವಾದಂಥ ಗುಡಿ ಆಗಲಿ ಅಂತ ಹರಿಸಿ ಹಾರಕೋಡ ಮಠದಿಂದ 25,000 ರೂಪಾಯಿ ಆ ಗುಡಿಗೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಎಲ್ಲಿ ಒಳ್ಳೆಯ ಕೆಲಸ ನಡೆದಾದ ಸಹಕಾರ ಕೊಡ್ತೀವಿ, ಯಾಕಂದ್ರೆ ಈಗಾಗಲೇ ಹಾರಕೋಡ ಮಠದಿಂದ ಸುಮಾರು 51 ಕಳಸಾರೋಹಣದ ಕಾರ್ಯಕ್ರಮ ಹಾರಕೋಡ ಮಠದಿಂದ ನಮ್ಮಿಂದ ಆಗಿದೆ ಅನ್ನುವಂಥ ಒಂದು ಸದ್ಭಾವನೆಯ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲೆಲ್ಲಿ ಒಳ್ಳೆಯ ಕೆಲಸ ಆಗ್ತದೆ, ಯಾಕಂದ್ರೆ ಆ ದೇವರ ಈ ದೇವರ ಎನ್ನುವುದಿಲ್ಲ, ದೇವರೊಬ್ಬ ನಾಮ ಹಲವು, ಪರಮಾತ್ಮನ ಶಕ್ತಿ ಒಂದೇ. ಅನೇಕ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ, ಹನುಮಂದೇವ್ರ ಗುಡಿ ಅಡಿಗಲ್ಲಾಗದ, ಸುಂದರವಾದಂತಹ ಗುಡಿ ಕಟ್ಟ್ರಿ, ಆ ಒಂದು ಕಳಸಾರೋಹಣ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮಕ್ಕೂ ಕೂಡ ನಾವು ಅಲ್ಲಂದ್ರೆ ನೀವೇನು ಬಿಡ್ತೀರಲ್ಲ, ನಮ್ಗೆ ಹಾಗಾದ್ರೆ ನಿಮ್ಮ ಡೇಟ್ಗೆ ನೀವು ಹೇಳಬೇಕು ಕೊಡ್ತೇವೆ ಮಾಡಿರುತ್ತೆ, ನಿಮ್ಮ ಗೌಡ ನೀವು ಯಾವಾಗ ಕೊಡಬೇಕು ಆವಾಗ ಮಾಡ್ತೇವೆ ಅಂದರೆ ಅಡಕ್ಕನೂ ಕೂಡ ಬಂದು ಬಹಳ ವ್ಯವಸ್ಥಿತವಾಗಿ ವೀರ ಹನುಮಾನ ದೇವಾಲಯದ ಕಳಸಾರೋಹಣ ಆಗಲಿ,
ಯಾಕಂದ್ರೆ ಅನುಭಾವಿಗಳು ಬರಿತಾ ಇದ್ದಾರೆ ಒಂದು ಕಡೆ, ಜಯವಾಯು ಹನುಮಂತ ಜಯ ಭೀಮ ಬಲವಂತ ಜಯಪೂರ್ಣ ಮತಿವಂತ ಜಯಸರಹೋಸ್ ಅಂತ ಜಯಸರಹೋಸ್ ಅಂತ ಎನ್ನುವಂತೆ ನಮ್ಮ ಹಿಂದೂ ಧರ್ಮದಲ್ಲಿ ಹನುಮಂತ ದೇವರಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯ ಇದೆ. ಆ ಗುಡಿಯೂ ಕೂಡ ಆಗಲಿ, ಎಲ್ಲ ಒಳ್ಳೆಯ ಕಾರ್ಯಗಳಾಗಲಿ, ಇಷ್ಟೆಲ್ಲ ಆಯ್ತು ತುಲಾಭಾರ ಮಾಡ್ತಾ ಇದ್ದೀರಿ. ಮತ್ತೆ ಕಡೆಗೆ ಒಂದು ಮಾತು ಕೇಳ್ತೀರಿ, ಮತ್ತೆ ನಾ 25 ಕೊಟ್ಟರೆ ನೀವೇಸ್ ಕೊಡ್ಬೇಕು, ನಾವು 25,000 ಪಟ್ಟು ಕೊಡ್ಬೇಕಲ್ಲ, ಮತ್ತೆ ಎಷ್ಟಾಗ್ತದೆ 25,000 ಪಟ್ಟು ಅಂದ್ರೆ 5 ಲಕ್ಷ ಆಗತ್ತೆ, 11 ಲಕ್ಷ ಆಗುತ್ತೆ. ಎಷ್ಟು ಹೇಳಾರಿ ಸರ್, 11 ಕೇಳಾರಿ, 25 ಲಕ್ಷ ಕೇಳಾರಿ, 11 ಕೇಳೋದು. ಅದಕ್ಕೆ ದಯವಿಟ್ಟು ಒಂದು ಕಾಣಿಕೆಯನ್ನು ಕೇಳ್ತಾ ಇದ್ದೀನಿ. ಅದು ಯಾವ ಕಾಣಿಕೆ ಅಂತಂದ್ರೆ, ಭಾಳ ಲಕ್ಷ ಕೊಟ್ಟು ಯುವಕರಿಗೆ ಕೇಳಿರಿ, ಯುವಕರಿಂದ ಆ ಕಾಣಿಕೆ ಕೇಳ್ತಾ ಇದ್ದೀನಿ. ತಾವೆಲ್ಲ ಮಾತೃ ಸ್ವರೂಪಗಳಾಗಿದ್ದೀರಿ, ದೇವತೆ ಇದ್ದರು ಎಲ್ಲ. ಇವತ್ತು 30 ವರ್ಷದ ವಯಸ್ಸಿನ ಕೆಳಗಡೆ ಇರತಕ್ಕಂಥ ಹುಡುಗರಿಗೆ ನಿಮ್ಮ ಕಾಣಿಕೆ ಕೇಳ್ತೀನಿ. ಯಾವ ಕಾಣಿಕೆ ಅಂದ್ರೆ, ಬೆಳ್ಳಿಯ ಕಾಣಿಕೆ ಅಲ್ಲ, ಬಂಗಾರದ ಕಾಣಿಕೆ ಅಲ್ಲ, ರೂಪಾಯಿ ಕಾಣಿಕೆ ಅಲ್ಲ. ನಿಮ್ಮಲ್ಲಿ ಏನು ಪಾನ್ ಪರಾಗ ಗುಟ್ಕ ಬಟ್ಕ ಅವಾದ ಕುಡಿಯೋದು, ಅದು ಬಿಟ್ಟರೆ ಅಂದ್ರೆ ಅದೇ ದೊಡ್ಡ ಕಾಣಿಕೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಷ್ಟೆಲ್ಲ ಸುಂದರವಾದಂಥ ಕಾರ್ಯಕ್ರಮ ಮಾಡಿದ್ರು. ನೀವೆಲ್ಲ ಯುವಕರು ಮನಸ್ಸು ಮಾಡಿ, ಮನಸ್ಸು ಮಾಡಿದ್ರೆ ಬಿಡ್ಬೋದು. ಪ್ರತಿ ತಿಂಗಳು ಒಂದು ಸೆಂಬರ್ ಬಂದಿದ್ರೆ ಹರ್ಕೊಂಡು ಮಠಕ್ಕೆ ಬಂದು ಬಿಡ್ಲತ್ತಾರೆ. ಬಿಳಂದ್ರೆ ಮತ್ತೆ ಅಲ್ಲಿ ಬಸವರಾಜಸ್ವಾಮಿ ಅಂತ ಆಯುರ್ವೇದ ಗುಳಿಗೆನೂ ಕೊಡ್ತಾರೆ. ಭಾಳ ಬಿಡೋದಿರುತ್ತಂದ್ರೆ ನೀವು ಕರ್ಕೊಂಡು ಬರ್ರಿ ಗಂಡದರಿಗೆ. 6 ತಿಂಗಳ ಗುಳಿಗೆ ಕೊಟ್ಟಂದ್ರೆ ಬಂದು ಮಾಡಿದ್ರು ನಮ್ಮ ತಾಯಂದಿರು ಮಾತ್ರ ಹೊಡಿಬೇಡ್ರಿಪ್ಪ, ನಿಮ್ಗೆ ಕೈ ಜೋಡಿಸ್ಕೊಳ್ತೀವಿ, ಕೈ ಜೋಡಿಸ್ಕೊಳ್ತೀವಿ. ಎಷ್ಟೋ ಮಂದಿ ತಾಯಂದ್ರು ಬಂದು, ಅಪ್ಪ ಏನ್ರಿ ನನ್ನ ಗಂಡ ಬಂದು ಹೊಡಿತಾನ, ಹೊಡಿತಾನ ಬಂದು ಹೊಡಿತಾನ. ಒಬ್ಬಕ್ಕೆ ತಾಯಿ ಹೇಳ್ತಾ ಇದ್ರು, ನನ್ನ ಮಗನೇ ನನಗೆ ಹೊಡಿತಾ ಇದ್ದಾನೆ. ಮತ್ತೆ ಯೇಸು ಗುರುಗಳ ಆಶೀರ್ವಚನ ಕೇಳಿ ಏನು ಪರಾದ. ಅದಕ್ಕೆ ನಿಜವಾಗಿ ಅವೆಲ್ಲ ಕೆಟ್ಟ ಗುಣಗಳೆಲ್ಲ ಬಿಟ್ಟು, ಮತ್ತು ಹಾಲು ಕುಡೀರಿ, ಆಕಳು ಹಾಲು ಸಾಕ್ರಿ, ಆಕಳು ಹಾಲು ಕುಡೀರಿ, ಅಲ್ಕೋ ಹಾಲು ಕುಡಿಬೇಡ್ರಿ, ಅಲ್ಕೋ ಹಾಲು ಬೇಡ. ಯಾಕಂದ್ರೆ ಪ್ರತಿನಿತ್ಯ ಹಾಲು ಕುಡಿತೇವೆ, ಆದರೆ ನಿಜವಾಗಿ ಅವೆಲ್ಲರೂ ಕೂಡ ಸದ್ಭಾವನೆ ಎಂದು ಬಾಳಿ ಎಲ್ಲ ಚಟಗಳನ್ನು ಬಿಟ್ಟು ನಮ್ಮ ತಂದೆ ತಾಯಿ ಸೇವಾ ಮಾಡಿರಿ. ಎಲ್ಲಕ್ಕಿಂತ ಮಿಗಿಲಾಗಿ ಅರಕುಡು ಮುತ್ತೆಯವರು ಸೇವಾರ ಮಾಡ್ತೀರಿ. ಇದಕ್ಕಿಂತ ಅರಕುಡು ಮುತ್ತೆಯವರಿಗಿಂತ ಶ್ರೇಷ್ಠವಾದಂಥ ಒಂದು ಸೇವಾ ಯಾವುದಂದ್ರೆ ತಂದೆ ತಾಯಿ ಸೇವಾ. ತಂದೆ ತಾಯಿ ಸೇವೆ, ತಾಯಿ ಪಾದಕ್ಕೆ ದಿನ ನಮಸ್ಕಾರ ಮಾಡಿರಿ, ನನಗೆ ಭಾಳ ಖುಷಿ ಆಗ್ತದೆ. ಇದು ಕುಂತ ನೋಡ್ರಿ ಕಾರ್ತಿಕ್ ಸ್ವಾಮಿ, ಎಲ್ಲರು ನೋಡೋರು ಇರ ಬಣ್ಣ ಕರಗದ, ಅವ್ರು ಹಂಗೇನಿಲ್ಲ, ಆದ್ರೆ ಬಣ್ಣ ಕರಗಿದ್ರೆ ಗುಣ ಭಾಳ ಚಲೋ. ಏನು ಗುಣ ಅಂದ್ರೆ ನನಗೇನು ಖುಷಿ ಆಗ್ತದೆ ಅಂತಂದ್ರೆ, ಪ್ರತಿನಿತ್ಯ ಹಾರ್ಕೊಂಡು ಮಠದಾಗ ರುದ್ರಾಭಿಷೇಕ ಮಾಡ್ತಾರೆ 25 ವರ್ಷದಿಂದ. ಅದಕ್ಕಿಂತ ವಿಶೇಷ ಆನಂದ ಏನಂದ್ರೆ, ಸುಮಾರೀಗ 50-55 ವಯಸ್ಸಾಗ್ಯದ, ಪ್ರತಿನಿತ್ಯ ಮನೆಗೆ ಹೋಗಿ ಊಟ ಆದ ನಂತರ ತಾಯಿಗೆ ಸೇವಾ ಮಾಡಿ ಅಕ್ಕಿ ನಿದ್ದೆ ಹತ್ತದಾಗೆ ಕೈಕಾಲು ಒತ್ತದ್ ಬಿಡ್ತಾರೆ. ಅದು ನಮ್ಗೆ ಭಾಳ ಖುಷಿ ಆಗುತ್ತೆ. ಅಷ್ಟು ಸೇವಾ ಮಾಡ್ಯಾರ ಅಂತ ತಿಳ್ಕೊಂಡು ಅವರು ನಮ್ಮ ಅಪ್ಪ ನಮ್ಮ ಸೇವಾ ಮಾಡ್ತಾನೆ, ಭಾಳ ಭಕ್ತಿಯಿಂದ ಮಾಡ್ತಾನೆ. ಅವರೆಲ್ಲ ಸೇವಾ ಮಾಡ್ಯಾರ ಅಂತ ತಿಳ್ಕೊಂಡು ಇವರು ಸೋಲಾಪುರಕ್ಕೆ ನಡೆದ್ರು. ಅವ್ರು ಸೋಲಾಪುರಕ್ಕೆ, ಅದು ಲಾಸ್ಟ್ ಘಟನೆ ಹೇಳಿ ಮುಗಿಸ್ತೀನಿ. ಸೋಲಾಪುರಕ್ಕೆ ನಡೆದ್ರೆ ಯಾರು ಊರು ಗೌಡರಿಗೆ ಯಾರ ಬಿತ್ತಿಲ್ಲ. ಇವರಿಗೆ ನಾ ಏನು ಹೇಳಿದ್ರೆ, ನೋಡ್ರಪ್ಪ ಈಗ ಟೈಮ್ ಚಲೋ ಇಲ್ಲ, ಹೋಗ್ಬೇಡ್ರಿ ಅಂತ ಹೇಳಿದ್ರು. ಇಲ್ರಿ ನಾವು ಹೋಗ್ಬಿಡ್ತೀವ, ಹೋಗೋದು ಹೋತ್ರಲ್ಲ ಹೋರಿ, ಟ್ರೈನಿಗೆ ಹೋರಿ ಅಂದ್ರೆ ಬಸ್ಸಿಗೆ ಹೋರಿ. ಹ್ಞೂ ಅಪ್ಪ ಬಸ್ಸಿಗೆ ಹೋಗ್ತೀವಿ, ಟ್ರೈನಿಗೆ ಹೋಗ್ತೀವಿ. ಕೊನೆಗೆ ಹೋಗೋದನ್ನ ರೂಮ್ನಾಗ ಗಣಿಕೆ ಹಾಕೋದು ಅಪ್ಪ ಹೆಂಗೆ. ಅವಾಗಲೇ ಕೇಳಿದ್ರೆ ನನಗೇನಪ್ಪ, ಮತ್ತೆ ಟ್ರೈನಿಗೆ ನಡೆದ್ರೆ ಏನು ಬಸ್, ಇಲ್ಲಿಲ್ರಿ ಬಸ್ಸಿಗೆ ಹೋಗ್ತೀವಿ. ಬಂಗ್ಲಾ ತನಕ ಹೋಗ್ಯಾರ ಸಿದ್ರ, ಹೋಗಿ ಬಸ್ಸಿಗೆ ಏರ್ಯಾರ. 3 ಮಂದಿ ಇವ್ರ ಜೊತೆಯಲ್ಲಿ ಬಸವಣಪ್ಪ ಅಂತಿದ್ರು, ಬಸ್ಸಿಗೆ ಏರ್ಯಾರ. ಸುಮ್ಮನೆ ಏರ್ ಹೋಗ್ಬೇಕಿಲ್ಲ, ಉಮ್ರಗತನ ಹೋಗಿ ಸೋಲಾಪುರ. ಏನು ಉಮ್ರಗತನೇ ಹೋಗ್ತದೆ ಅಂತ ಬಸ್ ಇಳಿದ್ಬಿಟ್ರೆ ಬಸ್ಸಿನಾಗ. ಇಳಿದ ಏನು ಮಾಡ್ಯಾರ, ಒಂದು ಜೀಪಿನಾಗ ಹೋದ್ರೆ ನಮ್ಮ ಮಾತು ಮೀರ್ದಂಗಾಯ್ತು. ಜೀಪಿನಾಗ ಕುಂತು ಸೋಲಾಪುರ ಸನಿಗೆ ಹೋದ್ರೆ ಅವ್ರು ಆಕ್ಸಿಡೆಂಟ್ ಆಗಿ 20 ಫೀಟ್ ತೆಳಗೆ ಬಿದ್ದರೂ ಅವ್ರು ಬದುಕೊಳ್ಳೋದು. ಬದುಕೊಳ್ಳೋದು 20 ಫೀಟ್ ತೆಳಗೆ ಬಿದ್ದು, ಇದು ಗುರುವಿನ ಆಶೀರ್ವಾದ ಅಂತ ಬಸವಣಪ್ಪವ್ರು ಎನ್ನುವಂಥವ್ರು ವಯಸ್ಸಾಗಿತ್ತು. ಅವ್ರು ಏನೋ ಚೆನ್ನಾಗಿ ಅದೇ ಸಂದರ್ಭ ತೀರ್ಕೊಂಡ್ರು. ಅದನ್ನಿಬ್ರು ಗುರುವಿನ ಸೇವಾ ಮಾಡಿದ ಫಲವಾಗಿ ಇವತ್ತು ಜೀವಂತವಾಗಿ ಬಂದು ಸೇವೆಯನ್ನು ಮಾಡ್ತಾ ಇದ್ರು. ಅದು ಸೇರಿ ತಂದೆ ತಾಯಿ ಸೇವಾ ಮಾಡಿರಿ, ಗುರು ಹಿರಿಯರು ಸೇವಾ ಮಾಡಿರಿ. ದಯವಿಟ್ಟು ನಿಮ್ಮ ಪತ್ನಿಯರ ಎದುರ ತಂದೆ ತಾಯಿಗೆ ಬೈಬೇಡಿ, ತಂದೆ ತಾಯಿಗೆ ಬೈಬೇಡಿ. ತಂದೆ ತಾಯಿಗೆ ಬೈದ್ರಪ್ಪ ಅಂತಂದ್ರೆ ಅವ್ರ ಆತ್ಮಚರ್ ಅಂತಂದ್ರೆ ನಿಮಗೆ ಒಂದು ಜನ್ಮ ಅಲ್ಲ, 7 ಜನ್ಮದ ಪಾಪ ಹತ್ತದ, 7 ಜನ್ಮದ ಪಾಪ. ಅದಕ್ಕಾಗಿ ನನಗೊಂದು ಆತ್ಮವಿಶ್ವಾಸ ಇದೆ, ನೀರಳ್ಳಿ ಗ್ರಾಮದ ಎಲ್ಲ ಭಕ್ತಾದಿಗಳು ಎಲ್ಲ ಯುವಕರು ನೀವೆಲ್ಲ ಪುಣ್ಯವಂತರಿದ್ದೀರಿ, ಅನುಭಾವಿಗಳಿದ್ದೀರಿ, ಅರಕೋಡು ಮಠದ ಭಕ್ತರಾಗಿದ್ದೀರಿ. ನೀವೆಲ್ಲರೂ ಕೂಡ ಒಳ್ಳೆಯ ರೀತಿಯಾಗಿ ಜೀವನವನ್ನು ಸಾಗಿಸ್ತೀರಿ ಎನ್ನುವಂಥ ವಿಶ್ವಾಸವನ್ನು ತಾಳಿ ಇದೇ ರೀತಿಯಾಗಿ ಭಕ್ತಿ ವಿಶ್ವಾಸ ಸದಾಕಾಲ ಹೀಗೆ ಇರಲಿ. ನಮ್ಮ ಶರಣಯ್ಯ ಸ್ವಾಮಿಯವರಿಗೆಲ್ಲ ಯುವಕರಿಗೆ ಅನುಭಾವಿಗಳ ಹಿರಿಯರಿಗೆ ನಮ್ಮ ಬಸವರಾಜ ಪಾಟೀವರು ಕೊಡ್ತಾರೆ. ಈಗ ಅವರಿಗೆ 80 ವಯಸ್ಸು, ಇನ್ನೊಂದು 10 ವರ್ಷ ಪ್ರಮೋಷನ್ ಆಗಲಿ, ಅವರ ಆಯುಷ್ಯ ಬೆಳಿಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಹಾರ್ಕೊಂಡು ಶಿವಯೋಗ ಆಶೀರ್ವಾದ
ನಿಮ್ಮೆಲ್ಲ ತಾಯಂದ್ರು ಬಂದು ಕುಂತೀರಿ, ಮತ್ತು ಯುವಕರ ಬಗ್ಗೆ ಹೇಳಿದ್ರೆ ನಮಗೇನು ಹೇಳ್ತೀರಿ ಅಂತ ನೀವು ಕೇಳ್ಬೋದು. ನೀವೆಲ್ಲ ತಾಯಂದ್ರೆ ನಿಮ್ಗೆ ಏನು ಹೇಳ್ತಾ ಇದ್ದೀರಿ ಅಂದ್ರೆ, ನೀವು ಅತ್ತಿ ಮಾವನ ಸೇವೆ ಮಾಡಿರಿ, ಮತ್ತು ಸದಾಕಾಲ ಗಂಡನ ಮೇಲೆ ಭಕ್ತಿ ಇಡ್ರಿ, ಮನೆಯೇ ಗುರು ಅಮ್ಮ ಪತಿಯೇ ದೇವರಮ್ಮ ನಿಮಗೊಂದು ಮಾತು ಹೇಳ್ಬೇಕಂದ್ರೆ, ಅನೇಕ ಜನ ಗೃಹಸ್ಥರಿದ್ದೀರಿ, ಎಲ್ಲ ಲಗ್ನ ಆದವರು ಇದ್ರಿ, ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ ದೇವರ ಮುಂದೆ ಕಿರುನಗೆ ಎಂಬ ಜ್ಯೋತಿಯ ಬೆಳಗಮ್ಮ ಜ್ಯೋತಿಯ ಬೆಳಗಮ್ಮ ಅನ್ನುವಂತೆ, ಆ ಜ್ಯೋತಿ ಬೆಳಗ್ರಿ, ಮನೆಯಲ್ಲಿ ಶಾಂತಿಯಿಂದ ಇರಿ, ಏನೇ ಕಷ್ಟ ಬಂದ್ರೆ ತಳ್ಕೊಂಡಿರ್ರಿ, ದಯವಿಟ್ಟು ಎಂಥ ಕಷ್ಟ ಬಂದ್ರೂ ಕೂಡ ನಿಮಗಿಲ್ಲಿ ಕುತ್ತಿಗೆತನ ಕಷ್ಟ ಬಂದರೆ ಹಾರ್ಕೊಂಡು ಮುತ್ತವರಿಗೆ ನೆನೆಸ್ರಿ, ಎಲ್ಲ ಕಷ್ಟ ದೂರ ಆಗಿ ಹೋಗ್ತಾ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸರ್ವರಿಗೂ ಶುಭಾಶೀರ್ವಾಗಲಿ, ಹಾರ್ಕೊಂಡು ಶಿವನಿಗೆ ಆಶೀರ್ವಾದ ಇರಲಿ ಅಂತ ಶುಭ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಮನಸ್ಸನ್ನ ಶುದ್ಧೀಕರಣ ಮಾಡಿ ಭಕ್ತರಿಗೆ ಆಶೀರ್ವಚನವನ್ನ ನೀಡಿ, ಇವತ್ತು ನಿಮಗೆ ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಅಥವಾ ಸುಖ ಇದ್ರೂ ಕೂಡ ನನ್ನ ಒಂದು ಪ್ರಕಾರ ಅಂತಂದಾಗ, ಹಾರ್ಕು ಮುತ್ತರನ್ನ ತಮ್ಮ ಮನದಲ್ಲಿ ನೆನೆದ್ರೆ ನಿಮ್ಮ ಕಷ್ಟಗಳನ್ನ ದೂರಾಗ್ತಾವ ಅಂತೇಳಿ ಹೇಳ್ತೀನಿ. ಹೀಗಾಗಿ ಆ ಒಂದು ಭಕ್ತರ ಮನಸ್ಸನ್ನ ಶುದ್ಧೀಕರಣ ಮಾಡಿದಂತ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳು. ಶಿವಾಚಾರ್ಯರತ್ನ, ಧರ್ಮರತ್ನ, ಸದ್ಧರ್ಮ ಶಿಖಾಮಣಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಪೂಜ್ಯ ಶ್ರೀ ಶಠಸ್ಥಲ ಬ್ರಹ್ಮ ಚನ್ನವೀರ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಸ್ವಕ್ಷೇತ್ರ ಹಾರಕೋಡ, ಇವರಿಗೆ ಪವಾಡ ಪುರುಷರಾದ ಲಿಂಗೈಕ್ಯ ಪೂಜ್ಯ ಶ್ರೀ ಚನ್ನಬಸವ ಶಿವಯೋಗಿಗಳು ಪಾದ ಸ್ಪರ್ಶ ಮಾಡಿದ ಪಾವನ ಭೂಮಿಯಾದ ಮೇಲಳ್ಳಿ ಗ್ರಾಮದ ಹಾರಕೋಡ ಮಠದ ಸಮಸ್ತ ಭಕ್ತರಿಂದ ಸಮರ್ಪಿಸುತ್ತಿರುವ ದಿನ ಒತ್ತಡೆ. ಕರ್ನಾಟಕದ ಕಿರೀಟವಾದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಶ್ರೀ ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನ ಸುಕ್ಷೇತ್ರ ಹಾರಕೋಡ ಅಗಣಿತ ಭಕ್ತರ ಶ್ರದ್ಧಾ ಭಕ್ತಿ ಮತ್ತು ನಿರಂತರ ದಾಸೋಹದ ಸುಪ್ರಸಿದ್ಧ ಕ್ಷೇತ್ರವಾಗಿದೆ. ಈ ಸಂಸ್ಥಾನದ 8ನೇ ಪಟ್ಟಾಧ್ಯಕ್ಷರಾದ ಪೂಜ್ಯ ಶ್ರೀ ಶಠಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ತಾವುಗಳು ನಮ್ಮನ್ನು ಉದ್ಧರಿಸಲು ಪುಣ್ಯ ದಂಪತಿಗಳಾದ ಮಾತೋಶ್ರೀ ಲಿಂಗೈಕ್ಯ ಸುಭದ್ರ ತಾಯಿ ಹಾಗೂ ಲಿಂಗೈಕ್ಯ ವೇದಮೂರ್ತಿ ಗರ್ಭಸಯ್ಯ ಹಿರೇಮಠ್ ಇವರ ಸುಪುತ್ರರಾಗಿ ದಿನಾಂಕ 1/7/1963 ಸುಕ್ಷೇತ್ರ ಹಾರಕೋಡದಲ್ಲಿ ಜನಿಸಿದಿರಿ. ತಮ್ಮ ಬಾಲ್ಯ ಜೀವನದ ಪ್ರಾಥಮಿಕ ವಿದ್ಯಾಭ್ಯಾಸ ಸುಕ್ಷೇತ್ರ ಹಾರಕೋಡದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಿಕ್ಷಣ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಪ್ರೌಢಶಾಲೆಯಲ್ಲಿ ಪಡೆದು,
ಕಾಲೇಜು ವ್ಯಾಸಂಗವನ್ನ ಹುಬ್ಬಳ್ಳಿಯ ಪ್ರತಿಷ್ಠಿತ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಶ್ರೀ ಕಾಡಸಿದ್ದೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಪೂರೈಸಿ 1974 ಬಿಎ ಪದವಿ ಪಡೆದುಕೊಂಡು ನಂತರ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಉನ್ನತ ವ್ಯಾಸಂಗ ಮಾಡಿ 1986 ಕನ್ನಡ ವಿಷಯದಲ್ಲಿ ಎಂಎ ಪದವಿ ಪಡೆದಿರುವಿರಿ. ಮುಂದೆ ದಿನಾಂಕ 25/4/1986 ಹರ ಗುರು ಚರ ಮೂರ್ತಿಗಳ ಸಮ್ಮುಖದಲ್ಲಿ ಸುಕ್ಷೇತ್ರ ಹಾರಕೋಡದ ಶ್ರೀ ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನದ 8ನೇ ಪಟ್ಟಾಧ್ಯಕ್ಷರಾಗಿ 100 ವರ್ಷಗಳಲ್ಲಿ ಮಾಡಬೇಕಾದ ಮಹಾಕಾರ್ಯಗಳನ್ನು ಕೆಲವೇ ವರ್ಷಗಳಲ್ಲಿ ಮಾಡಿ ಸಾಧನೆಯ ಶಿಖರವನ್ನೇರಿದ್ದೀರಿ. ಈ ಸಂದರ್ಭದಲ್ಲಿ ಧರ್ಮ, ಸಾಹಿತ್ಯ, ಶಿಕ್ಷಣ, ದಾಸೋಹ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರಗಳಿಗೆ ವಿಶಿಷ್ಟ ಸ್ಥಾನ ಕಲ್ಪಿಸಿ ಬೆಳೆಯುವ ಯುವ ಜನಾಂಗದಲ್ಲಿ ಸದ್ಗುಣ, ಸೌಜನ್ಯ, ಸತ್ಯ, ನಿಷ್ಠೆ, ಕಾಯಕ, ಧರ್ಮ ಪರಿಪಾಲನೆ ಮತ್ತು ದೇಶಾಭಿಮಾನ ಮೂಡಿಸುತ್ತಿದ್ದೀರಿ. ಜಾತಿ, ಧರ್ಮ ಮತ್ತು ಲಿಂಗ ಭೇದ ಮೆಣಸದೆ ಸಮಾನತೆಯ ಸಾರುತ್ತ ಸಾಮರಸ್ಯ ತುತ್ತುತ್ತ ಭಾವೈಕ್ಯತೆಯ ಯಶಸ್ವಿಯಾಗಿದ್ದೀರಿ. ಭಕ್ತರ ಉದ್ಧಾರಕ್ಕಾಗಿ ಹಗಲೇಳು ಮಿಂಚಿನ ಸಂಚಾರಗೈಯುತ್ತ ಭಕ್ತರ ಧರ್ಮ ಸಂಸ್ಕಾರ ನೀಡುತ್ತ ಸನ್ಮಾರ್ಗ ಬೋಧಿಸುತ್ತಿದ್ದೀರಿ. ಕಲ್ಯಾಣ ಕರ್ನಾಟಕದಲ್ಲಿಯೇ ಭಕ್ತರಿಗೆ ನಿರಂತರ ಅನ್ನ ದಾಸೋಹ ಮಾಡುವುದರ ಮೂಲಕ ದಾಸೋಹ ಕಾಯಕ ಮೂರ್ತಿಗಳಾಗಿದ್ದೀರಿ. ಹಾಗೆಯೇ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರು ಕೂಡ ಪ್ರಕಾಶನದ ಮೂಲಕ ಪ್ರತಿ ವರ್ಷ ಹಲವು ಮೌಲಿಕ ಕನ್ನಡ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ಅಭೋಗ ಕೊಡುಗೆ ನೀಡಿದ್ದೀರಿ. ಅಲ್ಲದೆ ತಮ್ಮ ಸಂಸ್ಥಾನದ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಬಡ ಮಕ್ಕಳಿಗೆ ಉಚಿತ ಊಟ, ವಸತಿ ಮತ್ತು ಶಿಕ್ಷಣ ಕಲ್ಪಿಸಿದ ತ್ರಿವಿಧ ದಾಸೋಹಿಗಳಾಗಿರುವಿರಿ. ಜೊತೆಗೆ ತಮ್ಮ ಸುಕ್ಷೇತ್ರದಲ್ಲಿ ಪ್ರತಿ ವರ್ಷ ಹಲವು ಉಚಿತ ವಿವಾಹಗಳನ್ನು ಏರ್ಪಡಿಸಿ ಬಡವರ ಆಶೀಕರಣವಾಗಿದ್ದೀರಿ. ಅದೇ ರೀತಿ ಪ್ರತಿ ವರ್ಷ ವಿವಿಧ ಸಾಧಕರನ್ನ ಗುರುತಿಸಿ ಶ್ರೀ ಚನ್ನ ರೇಣುಕ ಬಸವ, ಶ್ರೀ ಚನ್ನ ರತ್ನ, ಚನ್ನಶ್ರೀ, ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ, ಸಮಾಜ ಸೇವಾ ರತ್ನ ಮತ್ತು ಶಿಕ್ಷಕ ರತ್ನ ಎಂಬ ಹಲವು ಪ್ರಶಸ್ತಿಗಳನ್ನು ನೀಡಿ ಚಿನ್ನದ ಉಂಗುರುಗಳನ್ನಿಟ್ಟು ಸನ್ಮಾನಿಸಿ ಪ್ರೋತ್ಸಾಹಿಸುವುದರ ಮೂಲಕ ಕೊಡುಗೈದಾನಿಗಳಾಗಿದ್ದೀರಿ. ಇಂತಹ ದಾಸೋಹ ಕಾಯಕ ರತ್ನರಾದ ತಾವುಗಳು ತಮ್ಮ ಕೃಪಾಶೀರ್ವಾದ ಹಾಗೂ ಅಮೋಘ ಕೊಡುಗೆಗಳಿಂದ ಸಂತೋಷಗೊಂಡ ನೀಲಳ್ಳಿಯ ಹಾರುಕೂಡ ಮಠದ ಸಮಸ್ತ ಭಕ್ತರಾದ ನಾವು ದಿನಾಂಕ 7/8/2024 ಬುಧವಾರದಂದು ನೀಲಳ್ಳಿಯ ಶ್ರೀ ಹಾರಕೂಡ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿದ ಗುರುವಂದನ ಹಾಗೂ 691 ಭಕ್ತಿಯ ತುಲಾಭಾರ ಸಮಾರಂಭದಲ್ಲಿ ನಮ್ಮ ಈ ಭಿನ್ನ ಒತ್ತಡೆಯನ್ನು ಭಕ್ತಿಪೂರ್ವಕವಾಗಿ ತಮಗೆ ಅರ್ಪಿಸುತ್ತಿದ್ದು ತಾವುಗಳನ್ನು ಇದನ್ನು ಸ್ವೀಕರಿಸಿ ತಮ್ಮ ಗುರುಕಾರುಣ್ಯವನ್ನು ನಮಗೆ ಕರುಣಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ದಿನಾಂಕ 7/8/2024 ಸ್ಥಳ ಶ್ರೀ ಹಾರುಕೂಡ ಚನ್ನಬಸವೇಶ್ವರ ದೇವಸ್ಥಾನ ಮುಕ್ಕಂ ನೀಲಳ್ಳಿ ತಾಲೂಕು ಸೇರಂ ಜಿಲ್ಲಾ ಗುಲ್ಬರ್ಗ. ಇದು ನೀಲಳ್ಳಿ ಗ್ರಾಮದ ಸಮಸ್ತರ ಭಕ್ತರ ವತಿಯಿಂದ ಅವರಿಗೆ ನಾನು ಈ ಭಿನ್ನ ಒತ್ತಡೆಯನ್ನ ನೀಡುತ್ತಿದ್ದೇನೆ. ಪೂಜರಿಗೆ ಸನ್ಮಾನಿಸುವ ಮೂಲಕ ಈ ಭಿನ್ನ ಒತ್ತಡೆಯನ್ನ ನೀಡಿ ಪೂಜರ ಗುರುಕಾರಣ್ಯವನ್ನ ತಮ್ಮ ಮೇಲಿರಲೆಂದು ನಾನು ಅವರ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ ಅವರಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಈ ಒಂದು ಪೂಜರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಲು ಗುಂಡಪ್ಪ ಗಿರ್ಮಲ್, ಮಿಥುನ್ ಸಾವು, ದೇವೇಂದ್ರಪ್ಪ ಬಡಿಗೆ,
ಶಿವಕುಮಾರ್ ಮಳಗಿ, ಶರಣಪ್ಪ ಪೂಜಾರಿ, ಮಲ್ಲಪ್ಪ ಜಮಾದರ್, ನರಸಪ್ಪ ಹುಣ್ಣಳ್ಳಿ, ಭೀಮಸೇನ್ ಕಂಬರ್, ಸೈಯದ್ ಅಲಿ, ಮಾನವ ದುಕಾನ್, ಭೀಮರಾಯ್ ಬೇಡರ್, ಚಂದ್ರಪ್ಪ ಕಟ್ಟಿಮನೆ, ತಿಪ್ಪಣ್ಣ ಶೇಡಂಕರ್ ಹಾಗೂ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ರಾಜನಿಲಿಂಗರು ಕೂಡ ವೇದಿಕೆ ಮೇಲೆ ಬರಬೇಕು. ಈಗ ಪೂಜನಿಗೆ 691ನೇ ಪಟ್ಟಿಯ ಪುಳಭಾರ ಕಾರ್ಯಕ್ರಮ ಸಮಾರಂಭವಾಗಿದೆ. ನೀಲಲ್ಲಿ ಭಕ್ತರ ಮಾಡುವ ತುಲಾಭಾರ ಅವರ 691ನೆಯ ತುಲಾಭಾರ 691ನೆಯ ತುಲಾಭಾರ ನೀಲಲ್ಲಿ ಭಕ್ತರಿಗೆ ಹಾರ ಕೂಡ ಬರಲಿನ ಆಶೀರ್ವಾದವು ಸದಾ ಇರಲೆಂದು ಧನ ಧಾನ್ಯ ಸಮೃದ್ಧಿ ಈಶ್ವರ ಸದಾ ಕಾಲ ಬೆಳೆಯಲೆಂದು ಚಂದ ನೀರ ಸಿಂಹಾಚರ ಲಾಭಾರ ಧನ ತುಂಬ ರೋಗಿ ನಾವು ಧನ್ಯರಾಗೋಣ ಆನಂದರಾಗೋಣ ಗುರುವಿನ ಪಾದಕ್ಕೆ ಗುಣ ಚಂದ್ರವೀರ ಶಿವಾಚರ ತುಲಾಭಾರ ಕಣ ತುಂಬ ನೋಡಿ ನಾವು ಧನ್ಯರಾಗೋಣ ಆನಂದರಾಗೋಣ ಗುರುವಿನ ಪಾದಕ್ಕೆ ಗುಣ ದಯವಿಟ್ಟು ಅನ್ಕೊಂಡ್ರೆ ತಾವು ಕೆಳಗಡೆಯಿಂದ ಬಂದು
ದರ್ಶನವನ್ನು ಪಡೆದುಕೊಳ್ಬೇಕು. ದಯವಿಟ್ಟು ಎಲ್ಲರೂ ಒಪ್ಪಂದ್ರೆ ಹಿಂದಾಡೇ ಬರೀ ಕೆಳಗಡೆ ಏನಿರಿ. ವೇದಿಕೆ ಮೇಲೆ ಯಾರು ಇರಬಾರ್ದು. ದಯಮಾಡಿ ದಯಮಾಡಿ ವೇದಿಕೆಯನ್ನು ಕೇಳಿ. ದಯಮಾಡಿ ಹಲೋ ವೇದಿಕೆ ವೇದಿಕೆ ಕುಸಿದೇ ದಯವಿಟ್ಟು ಎಲ್ಲರೂ ತೆರೆಯಬೇಕೆ ಕೇಳ್ಕೊತಿದ್ದೀವಿ. ದಯವಿಟ್ಟು ಯಾಕಂದ್ರೆ ನೆಲ ಹಸಿಯಾಗಿದೆ. ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲ ಮಹಿಳೆಯರು ಪ್ರಸಾದ ಸ್ವೀಕಾರ ಮಾಡಿ.
ನಿಂತರೆ ಕಲ್ಯಾಣ ಮಂಟಪ ಒಳಗಡೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆಯನ್ನ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾವೆಲ್ಲರೂ ಭಾಗವಹಿಸಬೇಕಾಗಿ ಕೇಳ್ಕೊತೇವೆ. ದಯವಿಟ್ಟು ಮಹಿಳೆಯರಿಗೆ ಮಾತ್ರ ಕಲ್ಯಾಣ ಮಂಟಪದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಯಾರು ಅಲ್ಲಿ ಬೆಳೆಸ್ಕೊಂಡು ಹೋಗ್ಬಾರ್ದು. ಮಹಿಳೆಯರಿಗೆ ಮಾತ್ರ ಕಲ್ಯಾಣ ಮಂಟಪ ಒಳಗಡೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಸಹಕರಿಸಬೇಕು. ಕಲ್ಯಾಣ ಮಂಟಪದಲ್ಲಿ ಮಹಿಳೆಯರಿಗೆ ಮಾತ್ರ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ತಾವೆಲ್ಲರೂ ಸಹಕರಿಸಬೇಕು. ಎಲ್ಲ ಭಕ್ತರು ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಹೇಳ್ಕೊತೇವೆ. ಡಾಕ್ಟರ್ ಚೆನ್ನಯ್ಯನ ಶಿವಾಚಾರ್ಯರು, ಶಿವಾಚಾರ್ಯ ರತ್ನ, ಧರ್ಮರತ್ನ, ಧರ್ಮ ಸದ್ಧರ್ಮ ಶಿಖಾಮಣಿ ಡಾಕ್ಟರ್ ಚೆನ್ನಯ್ಯ ಶಿವಾಚಾರ್ಯರಿಗೆ ಇಲ್ಲಡಿ ಗ್ರಾಮದಲ್ಲಿ ಇವತ್ತು ತುಳಭಾರ ಕಾರ್ಯಕ್ರಮವನ್ನ ಎಲ್ಲ ಭಕ್ತಾದಿಗಳು ಭಕ್ತಿಯಿಂದ ಅರ್ಪಿಸಿದ್ದಾರೆ. ಎಲ್ಲ ಭಕ್ತಾದಿಗಳು ತಾವ್ಯಾರು ಗದ್ದಲ ಮಾಡದ ಹಾಗೆ ಪೂಜ್ಯದ ಆಶೀರ್ವಾದವನ್ನ ಪಡೆದುಕೊಳ್ಬೇಕು. ಮತ್ತು ಈ ಒಂದು 691ನೇ ತುಳಭಾರ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟೆಯಿಂದ ನಮ್ಮ ಗ್ರಾಮದಲ್ಲಿ ನೆರವೇರಿಸಿದ್ದೇವೆ. ಮತ್ತು ಪೂಜ್ಯರು ಕೂಡ ಇವತ್ತು ನಮಗೆ ಮರ್ಯಾದೆಯನ್ನು ಕೂಡ ಸಾಥ್ ಕೊಟ್ಟಿದ್ದಾನೆ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಾನೆ ಪೂಜ್ಯರು. ಈ ಒಂದು ಹಾರಕೂಡದ ಮಠಾಧೀಶರಾಗಿರ್ತಕ್ಕಂತ ಡಾಕ್ಟರ್ ಚೆನ್ನಯ್ಯನ ಶಿವಾಚಾರ್ಯರು, ಶಿವಾಚಾರ್ಯ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ ದಾಸೋಹರತ್ನ ದಾಸೋಹರತ್ನ
ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರಬಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ ಪಾವನ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ನಿನ್ನ ನಂಬಿದ ಭಕ್ತರಿಗೆ ನಿನ್ನ ನಂಬಿದ ಭಕ್ತರಿಗೆ ಕರುಣೆ ತೋರಿದಿ ಗುರುವೆ ಹರಸಿದಿ ಪ್ರಭುವೆ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಚಂದ್ರನಂತೆ ನಗು ಮುಖ ತೋರ್ಯಾರ ಸೂರ್ಯ ಚಂದ್ರನಂತೆ ನಗು ಮುಖ ತೋರ್ಯಾರ ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ ದುಷ್ಟ ಗುಣವ ದೂರ ಮಾಡ್ಯಾರ ದುಷ್ಟ ಗುಣವ ದೂರ ಮಾಡ್ಯಾರ ಸತ್ಯದ ಮಾರ್ಗವ ತಿಳಿಸಿ ಕೊಟ್ಟಾರ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಹಾರಕೂಡ ಸುಕ್ಷೇತ್ರ ಕೈಲಾಸ ಮಾಡ್ಯಾರ ಹಾರಕೂಡ ಸುಕ್ಷೇತ್ರ ಕೈಲಾಸ ಮಾಡ್ಯಾರ ಚನ್ನಬಸವ ಶಿವಯೋಗಿ ಅಲ್ಲಿ ವಾಸ ಮಾಡ್ಯಾರ ಚನ್ನಬಸವ ಶಿವಯೋಗಿ ಅಲ್ಲಿ ವಾಸ ಮಾಡ್ಯಾರ ಶ್ರೀನಿವಾಸ ಕವಿಯು ಬರೆದು ಶ್ರೀನಿವಾಸ ಕವಿಯು ಬರೆದು ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ಯಾರ ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ಯಾರ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರಬಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ 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 ಪಾವನ
ಪಕ್ಷಿ ಕೈಯಲಿ ಲಿಂಗವ ಹಿಡಿದು ಮಾಡುತ್ತ ದಾನ ಭಕ್ತರ ಮನೆಯಲ್ಲಿ ಉನ್ನವ ಮುಗಿಸಿ ಅವರ ಕಷ್ಟ ದೂರ ಮಾಡ್ಯಾನ ಗುರು ಪ್ರಸಾದ ಸೇವನ ಮಾಡಿ ದೂರ ಮಾಡ್ಕೊ ನಿನ್ನ ದುರ್ಗುಣ ಗುರು ಪ್ರಸಾದ ಸೇವನ ಮಾಡಿ ದೂರ ಮಾಡ್ಕೊ ನಿನ್ನ ದುರ್ಗುಣ ಭಾವ ಭಾವ ಭಕ್ತಿಲೆ ಮಾಡೋ ಗುರು ಭಜನ ವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷ
ಶತ ಶಂಕರ ಹಾರ ಕೂಡ ಚೆನ್ನ ವೀರ ಕೈಲಾಸ ದೇವರ ವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚೆನ್ನ ವೀರ ಕೈಲಾಸ ದೇವರ ಸದಾ ನಿಮ್ಮ ಕರುಣ ಹಾರ ಕೂಡ ಚೆನ್ನ ವೀರ ಕೈಲಾಸ ದೇವರ ಹಾರ ಕೂಡ ಚೆನ್ನ ವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚೆನ್ನ ವೀರ ಕೈಲಾಸ ದೇವರ
ಸುಭದ್ರಾ ಮಾತೆ ಕರಿಬಸಯ್ಯನವರ, ಸುಭದ್ರಾ ಮಾತೆ ಕರಿಬಸಯ್ಯನವರ, ಪುಣ್ಯ ಉದರದಿ ಜನಿಸಿ ಬಂದವರ, ಪುಣ್ಯ ಉದರದಿ ಜನಿಸಿ ಬಂದವರ, ನಾಡಿನ ಜನರಿಗೆ ನನ್ನವರು ವಂದಾರ, ನಾಡಿನ ಜನರಿಗೆ ನನ್ನವರು ವಂದಾರ, ಗುರು ಶಿಷ್ಯರಿಬ್ಬರ ಒಂದೇ ಅವತಾರ, ಗುರು ಶಿಷ್ಯರಿಬ್ಬರ ಒಂದೇ ಅವತಾರ. ಬ್ರಹ್ಮಚಾರಿ ಶಕ್ತಿ ಪಠಣ ಮಾಡ್ಯಾರ, ಬ್ರಹ್ಮಚಾರಿ ಶಕ್ತಿ ಪಠಣ ಮಾಡ್ಯಾರ, ಗುರುಲಿಂಗ ಜಂಗಮ ರೂಪ ತೋರ್ಯಾರ, ಗುರುಲಿಂಗ ಜಂಗಮ ರೂಪ ತೋರ್ಯಾರ, ಹುಬ್ಬಳ್ಳಿ ಮಠದಲ್ಲಿ ಅಭ್ಯಾಸಗೈದವರ, ಹುಬ್ಬಳ್ಳಿ ಮಠದಲ್ಲಿ ಅಭ್ಯಾಸಗೈದವರ, ಪರ ಉಪಕಾರಕ್ಕಾಗಿ ಪದವಿ ಪಡೆದವರ, ಪರ ಉಪಕಾರಕ್ಕಾಗಿ ಪದವಿ ಪಡೆದವರ. ಹಾರಕೂಡ ಹಿರೇಮಠದ ಅಧಿಕಾರದವರ, ಹಾರಕೂಡ ಹಿರೇಮಠದ ಅಧಿಕಾರದವರ, ಗುರುಲಿಂಗ ದೇವರು ಹೇಳಿಕೊಟ್ಟಾರ, ಗುರುಲಿಂಗ ದೇವರು ಹೇಳಿಕೊಟ್ಟಾರ, ಗರುವಿಲೇ ನಡೆದವರ ಗರ್ವ ಮುರಿದಾರ, ಗರುವಿಲೇ ನಡೆದವರ ಗರ್ವ ಮುರಿದಾರ, ಹಾಡು ಬರೆದ ಶಂಕರನ ಧನ್ಯ ಮಾಡ್ಯಾರ, ಹಾಡು ಬರೆದ ಶಂಕರನ ಧನ್ಯ ಮಾಡ್ಯಾರ, ಶಿವಯೋಗಿ ಶ್ರೀ ಚನ್ನವೀರ, ಶಿವಯೋಗಿ ಶ್ರೀ ಚನ್ನವೀರ, ನಿಮ್ಮ ನೆನೆದರೆ ಜನ್ಮ ಉದ್ಧಾರ, ನಿಮ್ಮ ನೆನೆದರೆ ಜನ್ಮ ಉದ್ಧಾರ, ನಿಮ್ಮ ನೆನೆದರೆ ಜನ್ಮ ಉದ್ಧಾರ.
ವರ ನೀಡಿ ಹರಸುಣ ಬಂದೆ.
ಮಗಿಯ ಗ್ರಾಮದಿ ಜನ್ಮ ತಾಳಿದವನು ಬಾಲಲೀಲೆಯ ತೋರುತ ಭಕ್ತರ ಬಾಳು ಬೆಳಗಿದನು ಹರನಪುರ ಹರ ಕೂಡ ಕ್ಷೇತ್ರದ ಅಧಿಪತಿಯಾದವನು ನೂರಾರು ಲೀಲೆಯ ತೋರುತ ಭಕ್ತರ ಉದ್ಧಾರ ಮಾಡಿದನು ಅನ್ನ ಬ್ರಹ್ಮನು ಚಿನ್ನ ಮೂರ್ತಿ ಶ್ರೀ ಚನ್ನಬಸವನು ಅನ್ನ ಬ್ರಹ್ಮನು ಚಿನ್ನ ಮೂರ್ತಿ ಶ್ರೀ ಚನ್ನಬಸವನು ವಸದಿಯಾಳು ಗುರು ಬಸವನ ವಚನವ ಸಾರಿದ ಶ್ರೀ ಶಿವನು ಶ್ರೀ ಗುರು ಹಾರ ಕೂಡದ ಹರನು ಹರನು ಬಂದನು ಹಾರ ಕೂಡಕ್ಕೆ ಜಗ ಜಂಗಮನಾಗಿ ಚನ್ನ ವೀರ ಗುರು ಅಂತರಂಗದ ಪುಣ್ಯ ಜ್ಯೋತಿಯಾಗಿ ಭಕ್ತರ ಭಾಗ್ಯದ ನಿಧಿಯಾಗಿ ಪಾವನ ಮಾಡ ಬಂದನು ಗುರು ಚನ್ನ ಬಸವನು ನಿರ್ಗುಣ ನಿರ್ಮಲ ಭಾವದೋಳು ಹರನಾಮವ ನುಡಿದವನು ಅಖಂಡ ಬ್ರಹ್ಮಾಂಡ ನಾಯಕ ಶ್ರೀ ಗುರು ಚನ್ನ ಬಸವ ಶಿವನು ಬಸವ ರೇಣುಕರ ಸಮಾಭಾವದಿ ಕಂಡಂತ ಮಹಾತ್ಮನು ಕಲಿಯುಗ ಕರ್ಣ ಭಕ್ತ ಕೊರಪ್ಪನ ಭಕ್ತಿಗೆ ಒಲಿದವನು ಕಲಿಯುಗ ಕರ್ಣ ಭಕ್ತ ಕೊರಪ್ಪನ ಭಕ್ತಿಗೆ ಒಲಿದವನು ಶಿವ ಶಿವ ಎಲ್ಲುತ್ತ ಶಿವನಾಮ ನುಡಿಯುತ್ತ ಲಿಂಗೈಕ್ಯನಾದನು ಶ್ರೀ ಗುರು ಚನ್ನ ಬಸವ ಶಿವನು ಹರನು ಬಂದನು ಹಾರ ಕೂಡಕ್ಕೆ ಜಗ ಜಂಗಮನಾಗಿ ಚನ್ನ ವೀರ ಗುರು ಅಂತರಂಗದ ಪುಣ್ಯ ಜ್ಯೋತಿಯಾಗಿ ಭಕ್ತರ ಭಾಗ್ಯದ ನಿಧಿಯಾಗಿ ಕಾಯಿತು ಆನಂದ ತ್ರಿವಿಧ ದಾಸೋಹಿ ತ್ರಿಕಾಲ ಜ್ಞಾನಿಯ ಪುರುಷದ ಬಲದಿಂದ ಪಾವನವಾಯಿತು ಪುಣ್ಯದ ನಾಡು ಚನ್ನ ವೀರರಿಂದ ಚನ್ನ ಬಸವ ಗುರುಲಿಂಗ ಯೋಗಿಯ ಶಕ್ತಿ ವಂದೆಯಂದ ಚನ್ನ ಬಸವ ಗುರುಲಿಂಗ ಯೋಗಿಯ ಶಕ್ತಿ ವಂದೆಯಂದ ತಿಳಿದ ಜ್ಞಾನಿ ಇದು ತಿಳಿಯಬಲ್ಲನು ತ್ರಿಮೂರ್ತಿ ಸಂಬಂಧ ಕಲಿಯುಗ ಕೈಲಾಸ ಇದು ಎಂದ ಹರನು ಬಂದನು ಹಾರ ಕೂಡಕ್ಕೆ ಜಗ ಜಂಗಮನಾಗಿ ಚನ್ನ ವೀರ ಗುರು ಅಂತರಂಗದ ಪುಣ್ಯ ಜ್ಯೋತಿಯಾಗಿ ಭಕ್ತರ ಭಾಗ್ಯದ ನಿಧಿಯಾಗಿ
ಧರ್ಮದೊಳು ಧರ್ಮರಾಜರು ಗುರು ಚನ್ನ ವೀರರು ಅನ್ನದಾನ ಮಹಜ್ಞಾನ ದಾಸೋಹ ನಿತ್ಯದಿ ನಡೆಸುವರು ಕಾಯಕಲ್ಪಿತ ಕಾಯಕ ಯೋಗಿ ಹೆಸರು ಪಡೆದವರು ದಯವೇ ಧರ್ಮದ ಮೂಲ ಬಸವನ ತತ್ವ ಸಾರಿದರು ಮುಕ್ತಿಗೆ ಮೂಲ ಗುರುವಿನ ನಾಮ ಎಂದ ಕವಿಗಾರರು ಮುಕ್ತಿಗೆ ಮೂಲ ಗುರುವಿನ ನಾಮ ಎಂದ ಕವಿಗಾರರು ಹೂವಿನ ಹಳ್ಳಿ ಗುರುಲಿಂಗ ಸ್ವಾಮಿ ಹಾಡಿ ಹೇಳಿದರು ಚಿನ್ನದ ನುಡಿಗಳ ಸಾರಿದರು ಅರನು ಬಂದನು ಹಾರ ಕೂಡಕ್ಕೆ ಜಗಜಂಗಮನಾಗಿ ಚನ್ನ ವೀರ ಗುರು ಅಂತರಂಗದ ಪುಣ್ಯ ಜ್ಯೋತಿಯಾಗಿ ಭಕ್ತರ ಭಾಗ್ಯದ ನಿಧಿಯಾಗಿ
ಭಕ್ತಿ ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ ಭಕ್ತಿ ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ ಗುರುವೇ ಚಂದವೀರ ತಂದೆ ನೀನು ದಿವ್ಯ ಜ್ಯೋತಿಗೆ ಬೆಳಕು ನೀಡು ಬಾಳಿಗೆ ತಂದೆ ನಿನ್ನ ಬಲವೆ ಎಂದಿಗೂ ನನಗೆ ಶ್ರೀರಕ್ಷೆಯು ತಾಳೆ ಸೌಭಾಗ್ಯ ನೀಡಿ ನನ್ನ ಕಾಯ್ದ ತಂದೆಯು ನಿನ್ನ ಏನಂತ ಬಣ್ಣಿಸಲಿ ಕರುಣ ಮೂರ್ತಿ ಕರವ ಮುಗಿವಿ ದೇವನಿ ಭಕ್ತಿ ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ ನಿನ್ನಯ ನಾಮ ಸ್ಮರಿಸುವೆನು ನಮ್ಮ ಬಾಳು ಬೆಳಗಿದ ಶ್ರೀ ಗುರುದೇವನು ಕರುಣಾ ಸಾಗರನಿ ಕೈಯ ಮುಗಿಯುವೆನು ಸದಾ ಕಾಲ ನಿನ್ನ ನಾಮವ ಭಜಿಸುವೆನು ಲೋಕವನು ಕಲ್ಯಾಣ ಮಾಡಲು ಜನಿಸಿರುವೆ ಸದ್ಗುರು ಶಿವಯೋಗಿ ಚನ್ನವೀರವೋ ಪ್ರಭುವೆ ದಯ ತೋರಿ ಹರಸೋ ಶ್ರೀ ಗುರುವೇ ಮಂಗಲ ಮೂರ್ತಿಯೇ ನಿನಗೆ ಶರಣೆನುವೆ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ ಭಕ್ತಿ ಭಾವದಿಂದ ಬಂದೆ ತಂದೆ ನಿನ್ನಲ್ಲಿಗೆ
ಕರುಣೆ ತೋರಿ ಕಾಯೋ ತಂದೆ ನೀ ಎನ್ನ ಬಾಳಿಗೆ ಗುರುವೇ ಚಂದ ವೀರ ತಂದೆ ನೀನು ದಿವ್ಯ ಜ್ಯೋತಿಯೇ ಬೆಳಕು ನೀಡು ಬಾಳಿಗೆ ಬಂದೆ ತಂದೆ ನಿನ್ನಲ್ಲಿಗೆ ಕರುಣೆ ತೋರಿ ಕಾಯು ತಂದೆ ನೀ ಎನ್ನ ಬಾಳಿಗೆ ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ.